ಯುಎಸ್ ನಲ್ಲಿ ಐಎಎಸ್ ಪರೀಕ್ಷೆ ಪಾಸ್ ಆಗಿದ್ದು ಕೇಳಿ ನಮ್ಗೆಲ್ಲೂ ಅದೆಷ್ಟು ಸಂತೋಷವಾಗಿದೆ ಗೊತ್ತಾ. ನಮ್ಮ ಬಳಗದಲ್ಲಿ ನಿನ್ನಷ್ಟು ಓದ್ದವರು ಯಾರೂ ಇಲ್ಲ, ನಿನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ. ನಾನಿಷ್ಟು ಮುಂದುವರಿಯೋದಕ್ಕೆ ಇವೆಲ್ಲ ಕಾರಣ ಅತ್ತೆ. ಅಪ್ಪ ಅಮ್ಮ ಇಲ್ದಿರೋ ತಬ್ಲಿನ ಸಾಕಿ ಓದಿಸಿ ದೊಡ್ಡವನ್ ಮಾಡಿದ್ದು ನೀನೇ ತಾನೇ. ನಿನ್ನ ಋಣನ ನಾನೀ ಜನ್ಮದಲ್ಲಿ ಕೂಡ ತೀರ್ಸಕ್ ಸಾಧ್ಯ ಇಲ್ಲ. ನಿನ್ನ ಅನ್ಬೇಡ್ವ, ಅದು ನನ್ನ ಕರ್ತವ್ಯ. ನಿಮ್ಮ ಅಪ್ಪನಿಗೆ ನಾನು ಕೊಟ್ಟಿದ್ ಮಾತು ಅಲ್ಲ, ನನ್ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ ಬಿಟ್ಟೆ. ನೀನು ಇವತ್ತಿದ್ದಿದ್ರೆ ನಿನ್ ಮಗನ ನೋಡಿ ಅದೆಷ್ಟು ಸಂತೋಷ ಪಡ್ತಿದ್ಯೋ. ಅಮ್ಮ ಕುಟುಂಬಿಡಿ. ಹಾ ರಾಜ, ನೀನ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ಎಲ್ರೂ ಒಟ್ಟಿಗೆ ತಿಂಡಿ ತಿನ್ನೋಣ. ಹಾಗೇ ಅತ್ತೆ.
ಯಜಮಾನ್ರೆ ಜೀವನ ತುಂಬಾ ಕಷ್ಟ ಆಗಿದೆ. ಬರ್ತಾ ಬರ್ತಾ ದಿನಸಿ ಬೆಲೆ ಆಕಾಶ ಕೊಟ್ಟಿದೆ ಸ್ವಾಮಿ. ಕೂಲಿ ಹೆಚ್ಚು ಮಾಡಿ ಅಂತ ಕೇಳ್ತಲೇ ಇದ್ದೀವಿ. ನೀವು ಕೊಡೋ ಸಂಬಳ ಒಬ್ಬ ತೂಟಕ್ಕೂ ಸಾಕಾಗಲ್ಲ. ಏನ್ರಿ ಇದು ಅನ್ಯಾಯ? ನಾವು ಕಷ್ಟ ಹೇಳ್ಕೊತಿದ್ರೆ ನೀವು ಸಂಗೀತ ಕೆಲಸ ಮಜಾ ಮಾಡ್ತೀರ ಬಡವರು ಅಂದ್ರೆ ಏನ ನಿಮ್ಗೆ? ಕೆಲಸ ಮಾಡೋರಿಗೆ ಜಾಗ ತಲೆ ಎತ್ತಿ ತಲಹರಟೆ ಮಾಡಿದ್ರೆ ನಾವೇ ಉರುಳಿಸ್ಬಿಡ್ತೀನಿ. ಹುಷಾ, ಇವನು ಮನುಷ್ಯ ಅಲ್ಲ ರಾಕ್ಷಸ. ಬುರುಡೆ ಗಟ್ಟಿಯಾದಂತ ಅವ್ರ ದೇಹಕ್ಕೆ ಹೋಗಿ ಅವರು ಶ್ರೀಮಂತರು ಏನ್ ಬೇಕಾದ್ರೂ ಮಾಡಿ ಬಚ್ಚಾಳಾಗ್ತಾರೆ. ನಮ್ ಗಾಚಾರಕ್ಕೆ ಅವ್ರೇನ್ ಮಾಡ್ತಾರೆ? ಎಲ್ಲರಾಗೆ ನಮ್ ರಾಜಪ್ಪನವ್ರು ಸರಿಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನ್ ರಾಯ್ರೆ, ಏನ್ ರಾಯ್ರೆ, ಅದನ್ನ ರಾಯ್ರೆ, ಹಾಗಲ್ಲ ರಾಯ್ರೆ. ಅಯ್ಯೋ ಹೇಳ್ರಾಗಿ ಹೇಳ್ಬೇಡಿ, ಸ್ವಲ್ಪ ಕೇಳಿ. ಏನು ಏನಿವತ್ತು ಸಿಂಹಾಸನ ಹೇಳಿ ಕೂತ್ಬಿಟ್ಟಿದ್ದೀರಿ? ನಾನು ರಾಜ ಅಲ್ವಾ, ಅದಕ್ಕೆ ಸೇನಾಧಿಪತಿ ಬಂದ್ರೆ ಬಡಿತಾರೆ, ಕೆಳಗಿಳಿದು ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಎಲ್ಲದಕ್ಕೂ ನೀವು ಹೀಗೆ ಅಂತ ಇರು. ನಾಳೆ ನಿನ್ ತಲೆ ಮೇಲೆ ಕೂತ್ಕೋತ ನಾನು ಇಳೆ ಕೆಳಗೆ. ಅತ್ತೆ 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 ನೀನ್ ಇಲ್ಲೇ ಕೂತ್ಕೋಪ. ಲೇ ಪ್ರಸಾದ್ ಮಿನಿಮಿನಿ ಮಿನಿಮಿನಿ ಈ ಎಷ್ಟು ಚೆನ್ನಾಗಿಲ್ಲ ಈ ಶರ್ಟ್. ಮುಟ್ಬೇಡ, ಇದು ಸಿಲ್ಕು, ಮುಟ್ಟಿ ಕೊಳಮಾಡ ಸುಮ್ಮನೆ. ಚಿಕ್ಕಪ್ಪ 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 ಚಿಕ್ಕಪ್ಪ, ನಂಗೊಂದ್ ಶರ್ಟ್ ಕೊಡ್ಸ, ನಂಗೊಂದ್ ಶರ್ಟ್ ಕೊಡ್ಸ. ರೇಷ್ಮೆಗೆ ಊಜಿ ನೋಣ ಬಿದ್ ಕೆಟ್ಟೋಗಿದೆ, ಒಳ್ಳೆ ಸಿಲ್ಕ್ ಸಿಗಲ್ಲ. ಯಾಕಂಡ ಹಾಗಂತೀಯ? ಅವನಿಗೊಂದು ಸಿಲ್ಕ್ ಶರ್ಟ್ ಹೊಲ್ಸೋದು ಕಷ್ಟನ? ಜೂಲಿ ಜೂಲಿ, ಅತ್ತೆ ನಾನ್ ಜೂಲಿ ಜೊತೆನೆ ಹಾಲ್ ಕುಡಿತೀನಿ. ನೀನು ಹಾಲ್ ಕುಡಿಬಾರ್ದು. ರೈರೆ ರೈರೆ, ನೀವು ಕುಡಿಯೋ ಹಾಲು ಇದೆ. ಸಾಕು ಸಾಕು. ಅವತಾರಕ್ಕೆ ಸಿಲ್ಕ್ ಪಟ್ಟಿರ್ಬೇಕಾ? ಏನ್ ಬರತ್ತೆ ನನಗೇನು ಹೊಟ್ಟೆ ಕಿಚ್ಚ? ಮುದ್ದು ಅಂತ ಮಂಗಿನಕಾಯಿ ಮಾಣಿಕ್ಯ ಕೊಟ್ರೆ ಮುಟ್ಟಾಡು ಅಂತಾರ ನಮ್ಮನ್ನ. ಸರ್ಕಸ್ಸು ಅಂದ್ರೆ ಅಲ್ಲಿ ಆನೆ ಸಿಂಹ ಕೋತಿ ಎಲ್ಲ ಇರುತ್ತೆ. ಆನೆ ಡ್ಯಾನ್ಸ್ ಮಾಡುತ್ತೆ. ಬರಡಿ ಸೈಕಲ್ ಅಲ್ಲಿ ನಾನು ನೋಡ್ಬೇಕು. ಎಷ್ಟು? 5 ರೂಪಾಯಿ. 5 ರೂಪಾಯಿ? ಚಿಕ್ಕಪ್ಪ ಇದು 5 ರೂಪಾಯಿ ತಾನೆ? ನಿಮ್ ತಲೆ ಅದು 500 ರೂಪಾಯಿ. 1, 2, 3, 4, 5. ಇಲ್ಲಿ 5 ರೂಪಾಯಿ ಇದೆ. 500 ರೂಪಾಯಿ ಅಂತ ಬುಳ್ಳೆ ಬಿದ್ದ್ಯಾ? ನಂಗೆ 5 ರೂಪಾಯಿ ಬೇಕು. ರಾಜ ನಿಮ್ಗೆ ಯಾಕಪ್ಪ 5 ರೂಪಾಯಿ? ನಾನು ಸರ್ಕಸ್ ಹೋಗ್ಬೇಕು. ನೀನು ಸರ್ಕಸ್ ಹೋದ್ರೆ ನಿನ್ನ ಸೇರ್ಸ್ಕೊಂಡ್ಬಿಡ್ತಾರೆ, ಅದನ್ನ ನೀನ್ ಇಟ್ಬಿಟ್ಟು ಆಟಾಡ್ಕೋ. ಅಲ್ಲಿ ಕೋತಿ ಪಲ್ಟಿ ಹೊಡೆಯುತ್ತೆ, ನಾನ್ ನೋಡ್ಬೇಕು. ಅತ್ತೆ ನಮ್ ಸ್ನೇಹಿತರೆಲ್ಲ ಸರ್ಕಸ್ ಹೋಗ್ತಿದ್ದಾರೆ, ನಾನು ಹೋಗ್ಬೇಕು. ಒಂದ್ 5 ರೂಪಾಯಿ ಕೊಡು ಅತ್ತೆ. ಪಾರ್ವತಿ, ನನ್ನ ಹತ್ರ 5 ರೂಪಾಯಿ ಇಲ್ವೇನು? ಪ್ರಪಂಚದ ಜ್ಞಾನನ ಇಲ್ದಿರೋ ಈ ಮುರುಗ ಹೊರಗಡೆ ಕಳಿಸ್ತಾರೆ, ನಮ್ ಗತಿ ಏನು? ನಾ ಕಡೆ ಸುತ್ತಿದ್ರೆ ತಾನೇ ಅಣ್ಣ ಅವನಿಗೂ ಪ್ರಪಂಚ ಜ್ಞಾನ ಬರೋದು. ಸಾಯವರೆಗೂ ಈ ಕೋಟೆಯನ್ನ ಸೆರೆ ಹಾಕೊಂಡಿದ್ರೆ ಹೀಗೆ ಇರ್ತಾನೆ. ಸಾಕ್ಷಿ ಮೇಲು, ನಾನು ಅವನಿಗೆ ಶತ್ರು, ನೀನು ಅವನಿಗೆ ಹಿತೈಷಿಯನ್ನು ಮಾತಾಡ್ತಾ ಇದ್ಯಾ? ಹೋದ ವರ್ಷ ಸರ್ಕಸ್ ಕಂಪನಿ ಏನಾಯ್ತು ಅನ್ನೋದು ಗೊತ್ತಲ್ಲ.
ಬೆಂಕಿ ಬಿದ್ದು ಟೆಂಟ್ ಎಲ್ಲ ಸುಟ್ಟು ಹೋಗಿ ಎಷ್ಟೋ ಜನ ಸತ್ತೋದ್ರು. ಆ ಥರ ಏನಾರು ಆದ್ರೆ ರಾಜನ ಗತಿ ಏನು? ಸ್ವರ್ಗದಲ್ಲಿರೋ ನಮ್ಮ ಅಣ್ಣನ್ ಏನಂತ ಉತ್ತರ ಹೇಳಿ ನಾನು. ಈಗ ನೀನು ಆಡ್ಕೊ ಹೋಗ್ ರಾಜ, ಇನ್ನೊಂದಿನ ಸರ್ಕಸ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ. Thank you.
ಆಸೆ ನಿನ್ನ ಅದ್ರ ಮೇಲೆ ಮಲಗಿಸ್ಬೇಕು ಅಂತ. ಅಷ್ಟೊಂದು ಹಣ ಇದೆ ಎಲ್ಲಿ? ನಮ್ ದೊಡ್ಡಪ್ಪನ ಮಗ ಪೆದ್ದ ಇದಾನಲ್ಲ ಅವನ ಹತ್ರ. ಅವನ್ ಕೊಡ್ತಾನ? ಅವನು ಯಾಕೆ ಕೊಡ್ಬೇಕು ಬಂಗಾರ? ದೇವ್ರು ಕೆಲವರಿಗೆ ಐಶ್ವರ್ಯ ಕೊಡ್ತಾನೆ, ಕೆಲವ್ರಿಗೆ ಅದನ್ನ ಖರ್ಚು ಮಾಡ್ತಾ ಸುಖ ಪಡೋ ಯೋಗ ಕೊಡ್ತಾನೆ. ನಾನು ಎರಡನೇ ಗುಂಪು ಸೇರಿದವನು, ಅದಕ್ಕೆ ಹೀಗೆ ಸುಖ ಪಡ್ತಾ ಇದ್ದೀನಿ, ಸಂತೋಷ ಪಡ್ತಾ ಇದ್ದೀನಿ. ಕುದ್ದೆ ಜನ ಕುದ್ದೆ 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 ಮನೆ ಕುದ್ದೆ 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 ಐ ಕುದ್ದೆ ಐ ಕುದ್ದೆ ಐ ಕುದ್ದೆ. ನನ್ ಜೇಬಿನಿಂದ ಯಾರೋ ದುಡ್ಡು ತಗೊಂಡಿದ್ದು ನಂಗೇನ್ ಗೊತ್ತು? ನಿನ್ನೆ ಮನೆ ಬಿಟ್ಟು ಹೋದ್ಯಲ್ಲ, ದುಡ್ಡಿಲ್ಲ ಹೋದೇನ? ನಾನೇನ್ ತಗೊಂಡ್ ಹೋಗ್ಲಿಲ್ಲ. ತೊಳಿಲ್ಲ? ಇಲ್ಲ ತೊಳಿಲ್ಲ. ಇಲ್ಲ ತೊಳಿ ಹೋಗುತ್ತೇನೋ? ನಿಜ ಹೇಳ್ತೀಯೋ ಇಲ್ಲ? ನಾಲ್ಕು ಬಿಗಿಲ ಚಿಕ್ಕಪ್ಪ ಹೊಡಿಬೇಡ ಚಿಕ್ಕಪ್ಪ, ನಾನ್ ತಗೊಂಡಿಲ್ಲ ಚಿಕ್ಕಪ್ಪ. ತಗೊಂಡಿಲ್ಲ ಚಿಕ್ಕಪ್ಪ, ತಗೊಂಡಿಲ್ಲ ಚಿಕ್ಕಪ್ಪ. ಯಾಕಣ್ಣ ಅವ್ರೇನ್ ತಪ್ಪು ಮಾಡ್ದ? ನನ್ ಜೇಬಿನಿಂದ ದುಡ್ಡು ಕದ್ಯಾನೆ, ಅದು ಒಂದಲ್ಲ ಎರಡಲ್ಲ ಐದು ಸಾವಿರ. ಐದು ಸಾವಿರ ತಗೊಂಡು ಏನೇನ ಮಾಡ್ತಾನೆ? ಏನಾದ್ರೂ ಮಾಡಿದ ಪರವಾಗಿಲ್ಲ ಪಾರ್ವತಿ, ಈ ಮಂಡ್ಯದಕ್ಕೆ ಹಣದ ವ್ಯಾಲ್ಯೂನೇ ಗೊತ್ತಿಲ್ಲ. ಬಣ್ಣದ ಕಾಗದ ಅಂತ ದೋಣಿ ಮಾಡಿ ನೀರಿನಲ್ಲಿ ಬಿಟ್ಟು ನಾನೇನ್ ಮಾಡ್ಲಿ? ಹೇಳ ದುಡ್ಡೆಲ್ಲ ಏನ್ ಮಾಡ್ದ ಹೇಳು. ನಾನ್ ತಗೊಂಡಿಲ್ಲ ಚಿಕ್ಕಪ್ಪ. ನೋಡ್ದೆ ಪಾರ್ವತಿ, ಮತ್ತೆ ಸುಳ್ಳು ಹೇಳೋದನ್ನ. ನಿಜ ಹೇಳಿದ್ರಾಜ, ಯಾಕೆ ಅವ್ನ ಕೋಪ ಬರ್ತೀಯ? ನಿಜವಾಗ್ಲೂ ನಾನ್ ತಗೊಂಡಿಲ್ಲ ಅತ್ತೆ. ಅವ್ನು ತಗೊಂಡಿಲ್ಲ ಅಂತಾನಲ್ಲಣ್ಣ. ಪಾರ್ವತಿ, ನಿನ್ನ ಮುದ್ದಿನಿಂದಾನೆ ಇವನು ಹಾಳಾಗಿರೋದು. ಇವತ್ತು ಮನೇಲಿ ಕದ್ದ, ನಾನು ಇದೇ ಕೆಲಸ ಇನ್ನೆಲ್ಲಾದ್ರೂ ಮಾಡಿದ್ರೆ ಕಂಬಿ ಎನಿಸ್ಬೇಕಾಗತ್ತೆ ಅಷ್ಟೇ. ಅವನ್ ಪೆದ್ದ ಅನ್ನೋ ಒಪ್ಕೋತೀನಿ, ಅವನ್ ಕಳ್ಳ ಅಂದ್ರೆ ಮಾತ್ರ ನನ್ ಮನ್ಸೊಪ್ಪಲ್ಲ. ಕಳ್ಳ ಅನ್ಬಾರ್ದು, ಆ ಕತ್ತ ಕೈನ ಕತ್ತ ಹಾಕ್ಬೇಕು. ಎರಡರಿ ಕದ್ದಿದ್ದು ಇವನೇ ನನ್ನ ಜೇಬಿನಿಂದ ಐದು ಸಾವಿರ ರೂಪಾಯಿ ಕದ್ದಾನೆ. ಅದನ್ನ ನಾನೇ ತಗೊಂಡೆ. ನೀನ್ ತಗೊಂಡೆ? ಆ ಜಂಡ ಹಣ ಬೇಕಾಗಿತ್ತು, ಕೇಳೋಣ ಅಂತ ಬಂದೆ. ನಿನ್ ಬಾತ್ರೂಮ್ ಅಲ್ಲಿ ಇದ್ದೆ. ನನ್ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅಂತ ನಾನೇ ತಗೊಂಡೋದೆ. ಇಟ್ಸ್ ಆಲ್ ರೈಟ್, ಓಕೆ ಓಕೆ ಕಮ್ ಆನ್. ನಿಮ್ಮಪ್ಪ ಸಾಯೋ ಬದ್ಲು ನಾನಾದ್ರೂ ಸತ್ತಿದ್ರೆ ನಿಂಗೆ ಎಷ್ಟು ದುಃಖ ಇರ್ತಿತ್ತು. ಹಾಗಂದ್ರ ಅತ್ತೆ, ನೀನ್ ಸತ್ತೋದ್ರೆ ಈ ಚಿಕ್ಕಪ್ಪ ನನ್ನ ಕೊಂದು ಬಿಡ್ತಾನೆ. ಅಣ್ಣ ಪೇಪರ್ ನೋಡಿದ್ಯಾ? ಏನ್ ವಿಷಯ? ಪತಿ ಅಂತ ಅಮೆರಿಕಾದಿಂದ ಒಬ್ಬ ಡಾಕ್ಟರ್ ಬಂದಿದ್ದಾರಂತೆ. ಅಮೆರಿಕಾದವ್ರು ಯಾರಾದ್ರೂ ಪತಿ ಪತ್ನಿ ಅಂತ ಹೆಸರು ಇಟ್ಕೋತಾರೆ? ಎಲ್ಲೋ ಪೀಟರ್ ಅಂತ ಇರ್ಬೇಕು. ಇಲ್ಲಣ್ಣ, ಪತಿ ಅಂತಾನೆ ಇದೆ. ಅವರು ನಮ್ಮವೇ, ಇಷ್ಟು ದಿನ ಅಲ್ಲಿದ್ರಂತೆ, ಈಗ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಹ್ಮ್, ಇರ್ಲಿ ಬಿಡು. ಅವ್ರು ಎಷ್ಟೋ ಜನ ತಲೆ ಸರಿಯಾಗಿಲ್ದೇ ಇರೋರ್ನ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿದಾರಂತೆ. ಮಾಡ್ಲಿ, ನಮ್ ರಾಜನ್ ಅವ್ರು ತೋರ್ಸೋಣ ಅಂತ. ಅವನ್ ಅವ್ರ ತೋರ್ಸೋ ಬದ್ಲು ನಿನ್ನ ಅವ್ರ ತೋರ್ಸ್ಬೇಕು. ಯಾಕೆ? ನಿನ್ನ ತಲೆ ಸರಿಯಾಗಿದ್ದಿದ್ರೆ ಈ ಪೆದ್ದನ್ನ ಅವ್ರು ತೋರಿಸ್ತೀನಿ ಅಂತಿದ್ಯಾ? ಪೆದ್ದಂದಲ್ರಿ, ನಿನ್ ಮಗನಂತ ಬುದ್ಧಿವಂತನ್ಗೆ ಡಾಕ್ಟರ್ ಹಾಕ್ಬೇಕು ಹೇಳು. ಪಾರ್ವತಿ, ಎಷ್ಟು ಜನ ಡಾಕ್ಟರ್ ಹತ್ರ ತೋರ್ಸಾಯ್ತ ಅವನ್ನ, ಏನ್ ಪ್ರಯೋಜನ ಆಯ್ತು? ಸುಮ್ನೆ ದುಡ್ಡು ದಂಡ. ನಿನ್ ಮಗ ಮೊನ್ನೆ ಐದು ಸಾವಿರ ತಗೊಂಡು ಹೋದ, ಅದು ದಂಡ ಅಲ್ಲ? ಈ ಹುಡುಗನ ಡಾಕ್ಟರ್ ಹತ್ರ ತೋರ್ಸೋದು ದಂಡನ? ಪಾರ್ವತಿ, ನಾನು ನನ್ನ ಮಗ ಮಾತ್ರ ಅಣ್ಣನ ಹಣ ಉಪಯೋಗಿಸ್ತಾ ಇಲ್ಲ, ನೀನು ನಿನ್ನ ಮಗಳು ಇಲ್ಲೇ ಇರೋದು ಅದನ್ನ ಮರಿಬೇಡ. ನಿನ್ನ ಮಗಳು ಓದ್ತಿಯಾರಲ್ಲ, ಹಾಸ್ಟೆಲ್ ಖರ್ಚು ಕಾಲೇಜ್ ಫೀಸು ಎಷ್ಟಾಗುತ್ತೆ ನನಗೆ ಗೊತ್ತೇನು? ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಎದುರು ಮನೆ ಕಲ್ಲು ಹೊಡೆಯೋದು ಮುಟ್ಟಾಳ್ತಾನ. ಹೋಗ್ಲಿ, ಈಗ ಅವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇ ಬೇಡ. ಬೇಡ ಅಂತ ಹೇಳಿ
ಹಾಕೊಂಡು ಹಾಕ್ಬಿಟ್ಟು ಕೈ ಮುಗಿದ್ಬಿಡು. ಅಯ್ಯೋ ಪಾಪ, ಡಾಕ್ಟರ್ ಕರೀತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ಯಾಕೆ ನಾನೇ ಡಾಕ್ಟರ್ ಪ್ರತಿ ಪೇಷಂಟ್ ಪರೀಕ್ಷೆ ಮಾಡೋಕೆ ಅವನ ಥರನೇ ಬಂದಿದ್ದೆ ಅಷ್ಟೇ. ಬನ್ನಿ. ನಾನು ಕಟ್ ಮಾಡಿದ್ದೆ ಜುಟ್ಟು ನನ್ನ ಅಸ್ಟೆಂಟ್ ಹಾಕೊಂಡಿದ್ದೆ ಬಿಗ್ಗು ಇದೆ. ನೀವೇ ನೋಡಿದ್ರಲ್ಲ ಡಾಕ್ಟರ್, ನನ್ನ ಎಳೆ ಮಗು ತರ. ಹೀಗೆ ಮಾಡಿದ್ದು ಮಾಡ್ತಾ ಇರ್ತಾನೆ, ಅವನ ಬುದ್ಧಿನೂ ಬೆಳೆದಿಲ್ಲ. ಏನ್ ಹೇಳ್ತೀರಾ? ಹಾಗಾದ್ರೆ ನಿಮ್ಗೆ ಬುದ್ಧಿ ಸರಿ ಹೋಗುತ್ತೆ ಅಂತೀರಾ? ಎಸ್, ಅವನಿಗೆ ಬುದ್ಧಿ ಮನಸ್ಸು ವಿಕಾಸ ಆಗೋದಕ್ಕೆ ತಕ್ಕ ಔಷಧಿ ಕೊಡಬೇಕು. ಮನಸ್ಸಿಗೆ ಹಾಕಿ ಡಾಕ್ಟರ್ ಔಷಧಿ ಕೊಡೋದು? ಒಳ್ಳೊಳ್ಳೆ ವಿಷಯಗಳನ್ನೇ ಹೇಳ್ಬೇಕು, ತಿಳುವಳಿಕೆ ಹೆಚ್ಚಾಗೋ ಹಾಗೆ ಬುದ್ಧಿ ಹೇಳ್ಬೇಕು. ಅದು ಹೇಗೆ? ಒಳ್ಳೆ ಸಾಹಸ, ಐ ಮೀನ್ ಎ ಫ್ರೆಂಡ್ ಫಿಲಾಸಫರ್ ಗೈಡ್ ತರ ಒಬ್ರಿದ್ದು ಇವನ್ನ ಸದಾ ತಿದ್ದುತ್ತಾ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತಾನು ಪೆದ್ದ ಅಲ್ಲ ಬುದ್ಧಿವಂತ ಅನ್ನೋ ನಂಬಿಕೆ ಅವರಿಗೆ ಬರೋವಾಗ ಮಾಡಬೇಕು. ಇದೇ ನಾನು ಕೊಡೋ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್, ಇದುವರೆಗೂ ಯಾರು ಹೇಳದೆ ಇರೋ ಸಂತೋಷದ ವಿಷಯ ನೀವು ಹೇಳಿದ್ರಿ. ಅವನ ಜೀವನನೇ ಹಾಳಾಗಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಡಾಕ್ಟರ್, ಇಷ್ಟು ಫೀಸ್ ಬೇಕಾದ್ರೆ ನಾನು ಕೊಡ್ತೀನಿ. ನಿಮ್ಮ
ನೀವೇನ ಮಿಸ್ಟರ್ ರಾಮನಾಥ್? ನೀವು ಕಳಿಸಿದ ಹಣ ನನ್ನ ಹತ್ರ ಭದ್ರವಾಗಿದೆ. ನಾ ಹೇಳಿದ್ದೇನು ನೀವು ಮಾಡಿದ್ದೇನು? ಮಿಸ್ಟರ್ ರಾಮನಾಥ್, ಯು ಆರ್ ಟಾಕಿಂಗ್ ಟು ಯರ್ ಡಾಕ್ಟರ್. ಮೈ ಸೀಸನ್ ಫಾರ್ ಮೆಂಟ್ ಓನ್ಲಿ ಟು ಕಟ್ ಬ್ಯಾಡ್ ಎಲಿಮೆಂಟ್ಸ್ ಬಟ್ ನಾಟ್ ಟು ಎನ್ಕರೇಜ್ ಲೋ ಪರ್ಸನ್ ರೌಂಡ್ ಇಟ್ ಲೈಕ್ ಯು. ಐ ಕ್ಯಾನ್ ಹುಟ್ ಫಾರ್ ಯುವರ್ ಬಾಡಿ. ಜಸ್ಟ್ ಟೇಕ್ ಇಟ್ ಪ್ಲೀಸ್. ಅಮ್ಮ, ನಿನ್ ತಾತನಿಗೆ ಏನು ಆಗಿಲ್ಲ. ನೀನ್ ಯಾವಾಗ ಬಂದೆ? ಈಗ ಬಂದಮ್ಮ. ಬರ್ತೀನಿ ಅಂತ ಫೋನ್ ಮಾಡಬಾರ್ದಾಗಿತ್ತಾಗಿತ್ತ? ನಾನ್ ಫೋನ್ ಮಾಡಿದ್ನಮ್ಮ. ನೀನ್ ಈ ಕೋತಿ ಬಾವನ್ ಕರ್ಕೊಂಡು ತೀರ್ಥಯಾತ್ರೆಗೆ ಹೋಗಿದ್ದೆ ಇದ್ರು. ನಾನು ಕೋತಿ ಅಲ್ಲ. ನಿಜ ನಿಜ, ನೀನ್ ಕೋತಿ ಅಲ್ಲ, ಮಂಗ. ನಾನು ಮಂಗನು ಅಲ್ಲ, ಮಂಗ ಅಲ್ಲ, ಕಪಿ ಕಪಿನು ಅಲ್ಲ. ನೀನು ಮಂಕಿ. ಹಂಗೆ ಹೇಳು, ನಾನು ಮಂಕಿ ಲೇ ಅಂತ ಹೇಳ. ಈಗ ನಾನು ದೊಡ್ಡನಾಗಿದ್ದೀನಿ. ಇದನ್ನ ಯಾರು ಹೇಳಿದ್ರು? ಡಾಕ್ಟ್ರು. ಆ ಡಾಕ್ಟ್ರಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಇವಾಗ ನೀನು ನನ್ನ ಹೆಂಡತಿ ಅಂತೆ, ನಾನು ನಿನ್ನ ಮದುವೆ ಮಾಡ್ಕೋತೀನಂತೆ. ಇದನ್ನ ಯಾರು ಹೇಳಿದ್ರು? ಅತ್ತೆ ಹೇಳಿದ್ಲು. ವಂಡರ್ಫುಲ್ ವಂಡರ್ಫುಲ್. ನೋಡು, ನಾನು ನಿನ್ಮೇಲೆ ನಿಮ್ಮ ಗಂಡ ಅಂತಾನೆ ಕೂಗೋದು. ಕೂಗು ಲೋ ಗಂಡ. ಏನ ಹೆಂಡತಿ? ಮತ್ತೆ ನನ್ಗೊಂದು ರಾಡು ಗಡಿಯಾರ ಕೊಡ್ಸ. ಆ ದೊಡ್ಡ ಗಡಿಯಾರನೇ ನಿಂದು, ತಗೊಂಡ್ ಹೋಗು. ಅದನ್ನ ತಗೊಂಡು ನಿನ್ ಕುತ್ತಿಗೆ ಕಟ್ಕೋ. ಕಪ್ಪು ಮುಂದೆ ನಾಕಮ್ಮ. ಗೀತಾ, ನಿನ್ ಹತ್ರ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ ಹೇಳಮ್ಮ? ನಮ್ ರಾಜನ ಡಾಕ್ಟರ್ ಹತ್ರ ತೋರ್ಸಿದ್ದಕ್ಕೆ ಸದಾ ಪ್ರೀತಿ ವಿಶ್ವಾಸ ತೋರಿಸುವಂತವ್ರು ಯಾವಾಗ್ಲೂ ಅವನ್ ಜೊತೆಲಿ ಇದ್ದು ಬುದ್ಧಿ ಹೇಳ್ತಿದ್ರೆ ಅವನ್ಗ್ ಸರಿ ಹೋಗುತ್ತೆ ಅಂದ್ರು. ಕೂಡ ಇದೆಯಾ ಯಾರಾದ್ರೂ ವಿಟೇಶ್ ಗುಂಪಿಚ್ಚರಿದ್ರೆ ಕರ್ಸ್ಬೋದು? ಅದ್ ಸರಿ ಹೋಗಲ್ಲಮ್ಮ. ನೀನ್ ಅವನ್ ಜೊತೆಲಿ ಇದ್ರೆ ವಾಸಿ ಅನ್ಸುತ್ತೆ. ಯಾವತ್ತಿದ್ರು ಅವನ್ ನಿನ್ ಗಂಡ ಆಗೋನ್. ಅಮ್ಮ, ನೀನೇನೋ ಅವನ ಹತ್ರ ತಮಾಷೆ ಹೇಳ್ತಿದ್ದಿ ಅನ್ಕೊಂಡ್ರೆ ಇಲ್ಲ ಗೀತಾ, ನನ್ನ ಆಸೆನೆ ಅದು. ಅವನು ನಾಲ್ಕು ಜನರ ಹಾಗೆ ಸರಿ ಹೋದ್ರೆ ನಿನ್ನಿಬ್ರಿಗೂ ಇಂಪಾಸಿಬಲ್. ಗಣಿತ ಹೆಣ್ಣು ವ್ಯತ್ಯಾಸ ಕೂಡ ಗೊತ್ತಿಲ್ಲ ಅವನ್ನ. ನಾನ್ ಮದುವೆ ಮಾಡ್ಕೊಳ್ಳದ ನೋಡಮ್ಮ. ರಾಜ್ಯದ ಸೇರಿಸೋದಕ್ಕೂ ಇತಿ ಇತಿ ಇದೆ. ಉಪ್ಕಾರ ಮಾಡೋರು ಕತ್ಲೆ ಮನೆಯಲ್ಲಿದ್ದಾರೆ ಅಂತ ಉತ್ತಿರೋ ಸೀರೆ ಬಿಚ್ಚಿ ಬೆಂಕಿ ಹಚ್ಚಿ ಬೆಳಕ್ ಬರ್ತಿದ್ರೆ ಹುಚ್ಚಿರುತ್ತಾರೆ. ವೆಲ್ ಸೆಟ್ ಗೀತಾ, ವೆಲ್ ಸೆಟ್. ನಿಮ್ಮ ತಾಯಿಗೆ ಮಗನ ಮೇಲಿನ ಮಮತೆಗಿಂತ ಅವರ ಅಣ್ಣನ ಮಗನ ಮೇಲಿನ ವ್ಯಾಮೋಹನೇ ಜಾಸ್ತಿ, ಅದಕ್ಕೆ ಹೀಗಾಡ್ತಾರೆ. ನೋಡು, ಕೋಪ ಮಾಡ್ಕೊಂಡ್ರಲ್ಲ. ಅವ್ರೇನ್ ಕೋಪಕ್ಕೆ ಹೆದ್ರಿ? ನಮ್ ಲೈಫ್ನ ನಾವೇ ಹಾಳು ಮಾಡ್ಕೋಕಾಗುತ್ತ ಮಾವ. ಚಿನ್ನ ಚಿನ್ನ ಮನಸ್ಸಲ್ಲಿ ಒಂಚೂರು ಇಟ್ಕೊಳ್ಳೋದಿಲ್ಲ. ಅನ್ಸದ್ದನ್ನೆಲ್ಲ ಹೇಳ್ಬಿಡ್ತೀಯ. ಐ ಲೈಕ್ ಯು. ನೀನೇ ಕರೆಕ್ಟ್ ಆದ ಜೋಡಿ ನಮ್ ಪ್ರಸಾದ್ಗೆ. ಖಂಡಿತ ಇಲ್ಲ. ಯಾಕೆ? ಮರ್ಯಾದೆಯಾಗಿ ಬಾಳ್ಬೇಕು ಅಂತ ಆಸೆ ಪಡೋ ಹುಡುಗಿರು ಲೋಕಸಿ ಮದುವೆ ಮಾಡ್ಕೋತಾರ? ನನ್ ಮಗ ಲೋಪರ? ನೀನ್ ಹೆಂಗಿಲ್ಲ ಮಾವ, ಅನ್ಸದ್ದನ್ನ ಹೇಳ್ಬಿಡ್ತೀನಿ ಅಂತ. ವಾಟ್ ಐ ಫೆಲ್ಟ್ ಐ ಟೋಲ್ಡ್ ಯು ಅಷ್ಟೇ. ನಾನು ಲಾಯರ್ ರಘುನಂದನ್ ಮಾತಾಡ್ತಿರೋದು. ಏನ್ ಸರ್ ವಿಷಯ? ನಾನ್ ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತನಾಡ್ಬೇಕಾಗಿತ್ತು. ಸ್ವಲ್ಪ ಆಫೀಸ್ ಬರ್ತೀರಾ? ಹಾ. ಜಗನ್ನಾಥ್ ಏನ್ ವಿಲ್ ಬರ್ತಿದ್ದಾರೆ ಅಂತ ನಿಮಗೂ ಗೊತ್ತೇ ಇದೆ. ನೆಕ್ಸ್ಟ್ ಮಂತ್ ರಾಜನಿಗೆ ಅವ್ರು ತಿಳಿಸಿರೋ ವಯಸ್ಸು ಬರುತ್ತೆ. ಅವತ್ತಿನ ದಿವಸ ಎಲ್ಲ ಆಸ್ತಿನ ಅವನಿಗೆ ಒಪ್ಪಿಸ್ಬೇಕು. ಇದನ್ನು ತಿಳಿಸೋಣ ಅಂತಲೇ ನಿಮ್ಮನ್ನು ಬರ ಹೇಳಿದೆ. ಓ, ಎಷ್ಟು ಬೇಗ ಬಂದು ಬಿಡ್ತು ಈ ಆಸ್ತಿ ಕೊಡೋ ಬರ್ತಡೇ. ತುಂಬಾ ಸಂತೋಷ. ಅವನ ಬರ್ತಡೇ ಪಾರ್ಟಿನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ನನಗಾಸೆ. ಇದನ್ನೇ ನಾನು ನಿಮ್ಗೆ ಹೇಳಬೇಕು ಅಂತಿದ್ದೆ. ಆ ಬೈ ದ ಬೈ ಮಿಸ್ಟರ್ ರಾಮನಾಥ್, ಅವತ್ತಿನ ದಿವಸ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀವಿ. ಮಸ್ಟ್ ವೆಲ್ಕಮ್. ಡ್ಯಾಡಿ, ಯಾರ್ದು ಅರೇಂಜ್ಮೆಂಟ್ ಅಲ್ಲ? ನಂದೇ ಕಣ. ಯಾಕೆ? ಏನ್ ಡ್ಯಾಡಿ, ಈ ಲೂಸ್ಗೆ ಹುಡ್ಡಪ್ಪ ಮಾಡ್ತೀವಿ, ಊರವ್ರನ್ನ ಕರೆದು. ಲೂಸ್ ಆದ್ರೇನು? ಅವನ್ ತಾನೇ ಈ ಮನೆ ಯಜಮಾನ. ಏನ್ ಡ್ಯಾಡಿ ನಿನ್ ಹೇಳ್ತಾ ಇರೋದು?
ಮೈ ಡಿಯರ್ ಸನ್, ಕಾರಣ ಹಿಂದೆ ನಿಮ್ ಡ್ಯಾಡಿ ಯಾವ ಕೆಲಸನೂ ಮಾಡೋದಿಲ್ಲ. ನಾನು ಹೇಳ್ತೀನಿ, ನಾನು ಈ ಕಾರ್ಸನ ತಗೊಂಡೋಗ ನನ್ನ ರೂಮ್ ಎರಡು. ಏನೋ ಇದೆಲ್ಲ ಇದಾ ಬರ್ತಡೇ ಕಾಸ್ ಹಂಗಂದ್ರೆ ನಿಮ್ ಚಿಕ್ಕಪ್ಪ ನಿಮ್ ಹುಟ್ಟದಬ್ಬಕ್ಕೆ ಎಲ್ರನ್ನೂ ಕರೆಯೋಕೆ ಕಾಲ್ ಮಾಡಿದ್ದಾರೆ. ನನ್ನ ಸ್ನೇಹಿತನೆಲ್ಲ ಕರೀಬೋದು. ಇನ್ನು ಮಿಕ್ಕ ಕಾರ್ಸ್ ಅಲ್ಲ ನಾನ್ ಬರ್ತೀವಲ್ಲ. ಏನಾಯ್ತು ಯಾಕ್ ಚಿಕ್ಕಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನೀನ್ ಹುಟ್ಟದಪ್ಪದ ಕಾರ್ಸ್ ಕಾಣ್ತಾ ಇಲ್ಲ. ಅಯ್ಯೋ ಅದನ್ನಾಗೇ ನನ್ನ ಸ್ನೇಹಿತರಿಗೆಲ್ಲ ಕೊಟ್ಬಿಟ್ಟೆ, ಅವರೆಲ್ಲ ಸರಿಯಾಗಿ ಬಂದ್ಬಿಡ್ತಾರೆ. ಬನ್ನಿ ಬನ್ನಿ, ನಿಮ್ಗೋಸ್ಕರ ವೈಟಿ. ಹೌದಾ? ರಾಮನಾಥ್ ನನ್ನ ಫ್ರೆಂಡ್ ಕರ್ಕೊಂಡು ಬರ್ತೀನಿ ಅಂದಿದ್ನಲ್ಲ, ಬನ್ನಿ ರಾವೆ. ಶಂಕರಯ್ಯನವರಲ್ವಾ? ಹೌದಮ್ಮ, ನಮ್ಮ ಅಣ್ಣನ ಫ್ರೆಂಡು. ಪಾರ್ವತಮ್ಮ, ನಾನು ಒಬ್ಬನೇ ಬಂದಿಲ್ಲ, ನನ್ನ ಮಗಳು ಕರ್ಕೊಂಡು ಬಂದಿದ್ದೇನೆ. ಅಮ್ಮ ನಿನ್ ಹೆಸರೇನಮ್ಮ? ಜ್ಯೋತಿ. ಇವಳೊಬ್ಬನೇ ಮಗಳ? ಮಗ ಮಗಳು ಎಲ್ಲ ಇವರು. ನನ್ನ ಮಗಳು ಗೀತಾ. ನಮಸ್ತೆ. ಹಲೋ ಹಲೋ. ಶಂಕರಯ್ಯನವ್ರ, ಈಗಲೂ ದುರ್ಗದಲ್ಲಿ ಇದ್ದೀರಾ? ಇಲ್ಲ, ಮೈಸೂರು ಹೋಗಾಗಲೇ 10 ವರ್ಷ ಆಯ್ತಲ್ಲ. ರಾಜ ಎಲ್ಲಿ ಕರೀರಿ? ರಾಜ ಹುಟ್ಟಿದ ಹಬ್ಬ ಬಂದಾಯ್ತು, ಚಿರುತಿಲಾದು ತಿಂದಾಯ್ತು. ಹುಟ್ಟಿದ ಹಬ್ಬ ಬಂದಾಯ್ತು, ಚಿರುತಿಲಾದು ತಿಂದಾಯ್ತು. ಗದಗದ ನೀರು ಕುಡಿದಾಯ್ತು, ಹೊಟ್ಟೆಯ ಭಾರ ಬರು ಹೆಚ್ಚಾಗಿ ಎಂದು ತೇಗಾಯ್ತು. ಎಂದು ತೇಗಾಯ್ತು, ಹುಟ್ಟಿದ ಹಬ್ಬ ಬಂದಾಯ್ತು, ಚಿರುತಿಲಾದು ತಿಂದಾಯ್ತು. ಗದಗದ ನೀರು ಕುಡಿದಾಯ್ತು, ಹೊಟ್ಟೆಯ ಭಾರ ಬರು ಹೆಚ್ಚಾಗಿ ಎಂದು ತೇಗಾಯ್ತು. ಎಂದು ತೇಗಾಯ್ತು. ಅಪ್ಪಯ್ಯ ಕಂಡರೆ ಇಷ್ಟ, ಮಾವನ ಕಂಡರೆ ಕಷ್ಟ. ಅಯ್ಯಯ್ಯೋ ಈ ಮಾವನ ಮಗನು ಸತ್ತರೆ ಯಾರಿಗೆ ನಷ್ಟ. ಅತ್ತೆಯ ಕಂಡರೆ ಇಷ್ಟ, ಮಾವನ ಕಂಡರೆ ಕಷ್ಟ. ಅಯ್ಯಯ್ಯೋ ಈ ಮಾವನ ಮಗನು ಸತ್ತರೆ ಯಾರಿಗೆ ನಷ್ಟ. ಸತ್ತರೆ ಯಾರಿಗೆ ನಷ್ಟ. ನಾನು ದೊಡ್ಡ ಬಣ್ಣ ಗುಬ್ಬೆಲ್ಲ
ಮೌನ ಕೊಡುವೆ ನನಗೆ ಬಹುಬೌ ಎನ್ನ ತಿರುಜಾಣ ಮರಿ ಬಹುಬೌ ಎನ್ನ ತಿರುಜಾಣ ಮರಿ ಗ್ರ್ಯಾಂಡಾಗಿ ಬರ್ತ್ಡೇ ಪಾರ್ಟಿ ಕೊಡ್ಬೇಕು ಅಂತ ಹೇಳೋರಲ್ಲ ನೋಡ್ರ ಏನಾಯ್ತು ಅಂತ ಇಂಥ ಮುಟ್ಟಾಳ ಕೈನಲ್ಲಿ ಪ್ರಾಪರ್ಟಿ ಕೊಟ್ಟರೆ ಈ ಪಾರ್ಟಿ ತರ ಜನ ಬಿಲಿ ಆಗುತ್ತೆ ಅಷ್ಟೇ
ಅದು ಜಗನ್ನಾಥ ಸತ್ತ ಮೇಲೆ ನಾನು ಈ ಮನೆ ಕಡೆ ಬರೋದೇ ಬಿಟ್ಬಿಟ್ಟೆ. ರಾಜನ್ ಸ್ಥಿತಿ ಹೀಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನಾದ್ರೂ ಅವ್ನು ಸಾಕೋ ಹೊಣೆ ಹೊತ್ಕೋತಿದ್ದೆ. ಆದ್ರೆ ಏನಮ್ಮ ಮಾಡ್ಲಿ? ನೀನೇನು ಯೋಚನೆ ಮಾಡ್ಬಿಡಪ್ಪ, ಅರುಣನ ನಾನು ತಿರುಗ್ತೀನಿ. ಜ್ಯೋತಿ, ರಾಜನ್ ಮನುಷ್ಯನಾಗ ಮಾಡೋ ಹೊಣೆ ನಂದಪ್ಪ. ಕೆಲ್ಸ ನಿನ್ ಕೆಲ್ಸ ಅಂತೇನಮ್ಮ? ಶ್ರದ್ಧೆ ಇದ್ರೆ ಯಾವ ಕೆಲ್ಸನಾದ್ರೂ ಸಾಧಿಸ್ತು. ಪಾರ್ವತಮ್ಮ ಹೇಳಿದ್ರು ಡಾಕ್ಟರ್ ಸಜೆಷನ್ ಪ್ರಕಾರ ಸದಾ ಅವನ್ ಜೊತೆನಲ್ಲಿದ್ದು ತಿಳುವಳಿಕೆ ಕೊಡ್ತಾ ಬುದ್ಧಿ ಬೆಳೆಯೋಕೆ ಅವಕಾಶ ಮಾಡ್ಕೊಡೋರು ಅವನಿಗೆ ಅಗತ್ಯ ಅಂತೆ. ನೀನ್ ಒಪ್ಕೊಂಡ್ರೆ ಆ ಜವಾಬ್ದಾರಿನ ನಾನ್ ತಗೊಳ್ತೀನಿ. ಜವಾಬ್ದಾರಿ ತಗೋತೀನಿ ಅನ್ನೋ ಸುಲಭ ಕಣಮ್ಮ, ಆದ್ರೆ ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ. ಕಷ್ಟ ಪಡದೆ ಯಾವ ಕೆಲಸ ಸಾಧಿಸೋಕಾಗುತ್ತೆ? ಮೂರ್ಖಂಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಮೂರ್ಖನಾಗಿದ್ದ ಮನುಷ್ಯ ಶ್ರದ್ಧೆಯಿಂದ ಓದಿ ಪಾಂಡಿತ್ಯ ಸಂಪಾದಿಸಿ ಮಹಾಕವಿ ಕಾಳಿದಾಸ ಆದ ಕಥೆನು ದೊಡ್ಡವ್ರು ಹೇಳಿದಾರಲ್ಲ. ದೇವನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಹಸುವಿನ ಹಾಲು ಜೇನುತುಪ್ಪ ಹುಯ್ದ್ರೆ ಆ ಬೇವು ಸಿಹಿ ಆಗುತ್ತಾ ಅಂತ ವಚನ ಇದೆ ಅಮ್ಮ. ನೀನ್ ಒಲಿದರೆ ಒಣಗಿದ ಮರ ಕೂಡ ಚಿಗುರುತ್ತೆ ಅಂತಾನು ವಚನ ಇದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಇದೆ. ಕಾಯಿಸ್ ಬಡ್ದಾಗ ಕಬ್ಬಿಣಾನು ಬಗ್ಗುತ್ತೆ. ಮಿಸ್ಟರ್ ರಾಮನಾಥ್, ಮಾತಿನಲ್ಲಿ ಅವಳನ್ ಗೆಲ್ಲೋಕಾಗೋಲ್ಲ. ಇವಳನ್ ಗೆದ್ದು ನಾನು ಯಾವ ರಾಜ್ಯ ಸಂಪಾದಿಸಬೇಕಾಗಿದೆ ಶಂಕರಣ್ಣವರೇ? ವೃಥಾ ಶ್ರಮ ಪಟ್ಟಳಲ್ಲ ಅಂತ ಹೇಳಿದೆ ಅಷ್ಟೇ. ಪರ್ವತಮ್ಮರೇ, ನಮ್ ಜ್ಯೋತಿ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನಾನೇನು ಬರಲ, ಬರ್ತೀನಮ್ಮ. ಓಕೆ ಡ್ಯಾಡಿ. ನಿನಗೆ ಎದುರಾಳಿ ಬಂತು? ಜ್ಯೋತಿ ನನಗೆ ಎದುರಾಳಿಲ್ಲ. ಅಷ್ಟು ಹಗುರವಾಗಿ ಮಾತಾಡ್ಬೇಡ ಪ್ರಸಾದ್. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಅದು ನನ್ನ ಹತ್ರ ಸಾಧ್ಯ ಇಲ್ಲ. ನಾಳೆ ಜ್ಯೋತಿ ಆಡಿದ ಮಾತನ್ನ ನಿಜ ಮಾಡಿ ತೋರಿಸಿದ್ರೆ ನನ್ನೇನ್ ಫೂಲ್ ಅಂತ ತಿಳ್ಕೊಂಡ್ಯಾ? ಅಂತ ಸ್ಥಿತಿ ಬಂದ್ರೆ ಅವನು ಬುದ್ಧಿವಂತನಾಗಿದ್ದೆ ತಪ್ಪಾಯ್ತು ಅಂತ ಹಾಗ್ ಮಾಡ್ತೀನಿ. ಬಂದು ಈ ಕುರ್ಚಿ ಮೇಲೆ ಕುತ್ಕೊ, ಕೊಡ್ತೀನಿ. ಕೋಪ ಬರ್ತಾ ಇದೆ, ನಿಜವಾಗ್ಲೂ ಹೊಡೆದು ಬಿಡ್ತೀನಿ. ಹೊಡಿ ಬಡಿ ಏನ್ ಬೇಕಾದ್ರೂ ಮಾಡು, ನಾನ್ ಹೇಳ್ದಾಗ ಕೇಳಿದ್ರೇನೆ. ಹಾಲು ಬ್ರೆಡ್ ಹೊಡೆ ಅಂದ್ರೆ ನಿನ್ನೊಬ್ಬ ಮನುಷ್ಯ ಮಾಡ್ಬೇಕು ಅಂತ ಬಂದಿಲ್ಲ, ಆದ್ಯತೆ ಕೈ ಮಾಡ್ತೀಯ. ಪರವಾಗಿಲ್ಲ ನಮ್ಮ ಹುಡುಗ, ಮೊದಲನೇ ದಿವಸನೇ ಗುರುದಕ್ಷಿಣೆ ಕೊಟ್ಟು ಬಿಟ್ಟ. ಯಾರೇ ನಿಮ್ಮೇಲಿ ಮನೇಲಿ ಎರಡು ತೊಟ್ಟು ಕಟ್ಟಬೇಕು ಅಂತ ಕಾಣುತ್ತೆ. ಗುರುಗೊಂದು ಶಿಷ್ಯನ್ಗೊಂದು. ಪ್ರಸಾದ್ ಕುತ್ಕೋ. ನಾರಾಯಣ ತಿಳಿ ತಮ್ಮ. ಇದಕ್ಕೆ ನಾನು ಅವನ್ನ ಕೋಟಿ ಬಾವ ಅನ್ನೋದು. ಗೀತಾ, ಮಂಗಳಿಂದಲೇ ಮನುಷ್ಯ ಬಂದಿರೋದು, ಹಾಗ್ ನೋಡಕ್ ಹೋದ್ರಿ ಎಲ್ಲರೂ ಪೂರ್ವಜರು ಮಂಗಿದಳೆ. ಜ್ಯೋತಿ, ನೀನ್ ತಿಳ್ಕೊಂಡಿರೋ ಸುಜೀವಶಾಸ್ತ್ರ ನನಗೂ ಗೊತ್ತಿದೆ. ನನ್ನ ಅಭಿಪ್ರಾಯ ಇಷ್ಟೇ, ಅನ್ಯಾಯವಾಗಿ ನಿನ್ ಟೈಮ್ನ ಎನರ್ಜಿನ ವೇಸ್ಟ್ ಮಾಡ್ತಿದ್ದೀನಿ. ಕಾಲೇಜಲ್ಲಿ ನನ್ನ ಸಬ್ಜೆಕ್ಟ್ ಏನ್ ಗೊತ್ತಾ? ಸೈಕಾಲಜಿ. ಅದನ್ನ ಎಷ್ಟು ಮಟ್ಟಿ ತಿಳ್ಕೊಂಡಿದ್ದೀನಿ ಅಂತ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಿಮ್ಮನ್ನೇ ಆಗ್ತಿದ್ದ. ನೀನೇ ಆಯ್ತಿ. ನೀನ್ ದೊಡ್ಡ ಅಂತಾನೆ? ಓ ಹೌದು. ಮತ್ತೆ ದೊಡ್ಡವರು ಯಾರಾದ್ರೂ ನಿಪ್ಪಲ್ಲ ಬಾಯಲ್ಲಿ ಇಟ್ಕೊಳ್ತಾರಾ? ಚುಟ್ಲಲ್ಲಿ ನಡ್ಕೊಳ್ತಾರಾ? ಚಿಚಿ, ಇಲ್ಲಿ ರಜಾ. ನಾನು ಯಾವಾಗ್ಲೂ ಇಲ್ಲೇ ಮಲ್ಕೊಳ್ಳೋದು, ನಾನು ಇಲ್ಲೇ ಮಲ್ಕೊತೀನಿ. ಹಾಗಾದ್ರೆ ನೀನ್ ಇನ್ನು ಚಿಕ್ಕವನು, ಮಗುವಾಗಿ ಅಜ್ಜೂಲಿ ಪಕ್ಕದಲ್ಲಿ ಕೂತ್ಕೊಂಡೆ ತಿದ್ದಿತ್ತೀನಿ. ಎಳೆ ಮಕ್ಕಳ ಜೊತೆ ಸೇರ್ಕೊಂಡು ಯಾರ ಬಂಡೆನೆ ಆಡು. ನಿಮ್ ಚಿಕ್ಕಪ್ಪನ ಕೈನಲ್ಲಿ ಬೆಸ್ಟ್ ಡೇಟೆ
ದೊಡ್ಡವನಾದ್ರೆ ಚಿಕ್ಕಪ್ಪ ನಾನು ಹೊಡೆಯೋದಿಲ್ವಾ? ದೊಡ್ಡವ್ರನ್ನ ಯಾರಾದ್ರೂ ಹೊಡಿತಾರಾ? ರಾಜಾ, ನೀನು ನಾನ್ ಹೇಳ್ದ ಕೇಳ್ತಾ ಬಂದ್ರೆ ತುಂಬಾ ದೊಡ್ಡವನತ್ತೀಯ. ಆಗ ಪ್ರಸಾದ್ ತರ ದೊಡ್ಡ ಕಾರ್ನಲ್ಲಿ ಕೂತ್ಕೋಬಹುದು, ಹೊರಗಡೆ ಎಲ್ಲ ಸುತ್ತಬಹುದು, ಸಿನಿಮಾಗ್ ಹೋಗ್ಬಹುದು, ಹೋಟೆಲ್ ಹೋಗ್ಬಹುದು, ಏರೋಪ್ಲೇನ್ ಅಲ್ಲಿ ಕೂತ್ಕೋಬಹುದು. ನಿನ್ ತಂಟೆಗ್ ಬಂದಾಗ ನಿಮ್ ಚಿಕ್ಕಪ್ಪನಿಗೆ ಸ್ವಂತ ಮುರಿಬಹುದು. ಈಗೆಲ್ಲ ನಾನ್ ಮಲ್ಕೋಬೇಕು ರೂಮ್ ನಲ್ಲಿ ಮಲ್ಚಿದ್ಮೇಲೆ? ಒಬ್ಬನ ಭಯ ಆಗುತ್ತೆ. ನೀನು ನನ್ ಜೊತೆ ಮಲ್ಕೋತೀಯ? ನೀನ್ ನನ್ ಮೇಸ್ ಅಲ್ವಾ? ಹೌದು. ಮತ್ತೆ ನೀನ್ ನನ್ ಜೊತೆಲೇ ಇರ್ಬೇಕು. ಸರಿ, ನೀನ್ ಮಲಗ್ ನಿದ್ದೆ ಮಾಡೋ ತನಕ ನಿನ್ ಜೊತೆಲೇ ಇರ್ತೀನಿ. ಓಹೋ, ಚಿಕ್ಕಪ್ಪನ್ ಸೊಂಟ ಮುರಿಯೋ ತನಕ ನೀನ್ ನನ್ ಜೊತೆಲೇ ಇರ್ಬೇಕು. ಬರದಾ ಜ್ಯೋತಿ, ನಾನ್ ನೆಕ್ಸ್ಟ್ ಟೈಮ್ ಬರಷ್ಟೊತ್ತಿಗೆ ನೀನಿಂದ ರಿಟೈರ್ ಆಗಿತ್ತು ಅಂತ ಕಾಣಿಸುತ್ತೆ. ಜಸ್ಟ್ ವೇಟ್ ಅಂಡ್ ಸೀ ದಿ ರಿಸಲ್ಟ್. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬಾಯ್. ಏನು ಚಿಕ್ಕ ತಾನೆ ಬರಲ್ವಂತೆ? ಯಾಕೆ? ಅವ್ರು ಆಟ ಆಡ್ಬೇಕಂತೆ. ಎಲ್ಲಿದ್ದಾರೆ ಈಗ? ಹೊರಗಡೆ ಇದ್ದಾರೆ. ರಾಜಾ, ಯಾರಾದರು ಬೆಳಿಗ್ಗೆನೆ ಸ್ನಾನ ಮಾಡಿ ಆಟ ಆಡ್ತಾರಾ? ಈಗ ನಾನೇನ್ ಮಾಡು ಅಂತೀಯಾ? ಸ್ನಾನ ಮಾಡು, ಆಮೇಲೆ ಆಟ ಆಡು. ನೀನ ಸ್ನಾನ ಮಾಡುತ್ತೀಯ ರಾಜಾ? ಹಾಗೆಲ್ಲ ಹೇಳ್ಬಾರ್ದು. ಸ್ನಾನ ಮಾಡಲ್ಲ, ಆಟನೇ ಆಡ್ತೀನಿ. ರಾಜಾ, ನಾನು ಸ್ನಾನ ಮಾಡ್ತೀನಿ. ಅತ್ತೆ, ಇದರಲ್ಲೇನು ತಪ್ಪಿಲ್ಲ. ನಾನ್ ಡಾಕ್ಟರ್, ಆನ್ ಪೇಷಂಟ್. ಬರದೇ ಇರೋ ಆ ಇಡಿಯಟ್ ಕೈನಲ್ಲಿ ಆಸ್ತಿ ಒಪ್ಪಿಸ್ತಾರೆ. ನಾಲ್ಕು ದಿವಸದಲ್ಲಿ ನಾವೆಲ್ಲ ಚಿಪ್ ಹಿಡ್ಕೊಂಡು ಭಿಕ್ಷೆ ಬರಬೇಕಾಗುತ್ತೆ ಅಷ್ಟೇ. ಅದು ನಿಮ್ಮ ಅಭಿಪ್ರಾಯ. ಆದ್ರೆ ಅವ್ರ ತಂದೆ ವಿಲ್ ನಲ್ಲಿ ವಿಲ್ ಬರೆಯುವಾಗ ತಮ್ಮ ಮಗ ಫೂಲ್ ಆಗ್ತಾನೆ ಅಂತ ನಮ್ಮ ಮನೇಲಿ ಗೊತ್ತಿತ್ತೇನು? ತನ್ನ ಹೆಸರನ್ನ ನೆಟ್ಟಕ್ ಬರೆಯೋದಕ್ಕೆ ಬರೋದಿಲ್ಲ ಅವನಿಗೆ. ಯಾವ ಧೈರ್ಯದ ಮೇಲೆ ಅವನ ಆಸ್ತಿ ಕೊಡು ಅಂತ ಹೇಳ್ತೀರಾ ನೀವು? ರಾಜಾ, ಬಾಯಿಲಿ ಲಾಯರ್ ಅವ್ರೆ, ಇವನು ಪೇಪರ್ ಪೆನ್ ಕೊಡಿ. ಇವನಿಗೆ ಸೈನಲ್ ಮಾಡಕ್ ಬರುತ್ತೆ. ಎಬ್ಬೆಟ್ಟಾನೆ ಒತ್ತೋದು. ಈಗೇನ್ ಹೇಳ್ತೀರಿ ಜ್ಯೋತಿ? ರಾಜನಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆಯಮ್ಮ. ಕೀಪ್ ಇಟ್ ಅಪ್. ಸೀ ಯು ನೆಕ್ಸ್ಟ್ ಟೈಮ್. ಹೆದರ್ಕೊಂಡ್ಬಿಟ್ಟಿಯಾ? ಇಷ್ಟು ದೊಡ್ಡವನಾಗಿ ಇನ್ನು ಬೆಲೂನ್ ಅದನ್ನ ಆಡೋದು? ನಾನ್ ದೊಡ್ಡವನಾಗಿದ್ದು ನಿಂಗೂ ಗೊತ್ತಾಗೋಯ್ತಾ? ನೀನ್ ಯಾವಾಗ ಹೆಸರು ಬರೆಯೋದು ಕಲ್ತ್ಕೊಂಡಿಯೋ ಆಗ್ಲೇ ಗೊತ್ತಾಯ್ತು ನೀನ್ ದೊಡ್ಡವನಾದೆ ಅಂತ. ಇನ್ಮೇಲೆ ನಾನು ನೀನು ಫ್ರೆಂಡ್ಸ್, ನನ್ ಜೊತೆ ಕಾರಲ್ಲಿ ಸುತ್ತಾಡ್ಬೇಕು, ಜಾಲಿಯಾಗಿರ್ಬೇಕು. ನಡಿ ಹೋಗೋಣ. ಐಸ್ ಕ್ರೀಮ್ ಕುಡಿಸ್ತೀಯಾ? ಐಸ್ ಕ್ರೀಮ್ ಏನು, ಏನ್ ಬೇಕಾದ್ರೂ ಕೊಡಿಸ್ತೀವಿ. ರಾಜಾ, ರಾಜಾ, ಅವರು ಆಗ್ಲೇ ಹೊರಗೆ ಹೋಗಲಮ್ಮ. ರಾಜನಾ? ಹೌದು. ಒಬ್ರಿ ಹೋದ್ರ? ಇಲ್ಲ, ಪ್ರಶಾಂತ್ ಸಾಹೇಬ್ರು ಕಾಲು ಕರ್ಕೊಂಡು. ರಾಜಾ, ಚೆನ್ನಾಗಿದೆ ಐಸ್ ಕ್ರೀಮು? ಚೆನ್ನಾಗಿದೆ ಜಾಗನು, ಚೆನ್ನಾಗಿದೆ ಪ್ರಸಾದ. ತಿನ್ನಿ.
ಕೊನೆ ಐಸ್ ಕ್ರೀಮ್ ಯಾಕೋ ಪ್ರಸಾದ ಯಾಕೋ ಬ್ಲಡಿ ಫುಲ್ ನಾನಿನ ಕೋಸ್ ಮಾಡ್ತೀನಿ ಮಾತೆಲ್ಲ ಇನ್ನೂ ಕೇಳಿಕೆ ಕಂಡ ಹಾಗಿದೆ. ಏನ್ ಮಾಡೋದು, ಋಣ ತೀರ್ಹೋಯ್ತು. ನನ್ಗಂತೂ ರಾಜ ಸತ್ತ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಿದ್ರು ಅಷ್ಟೇ, ನಂಬದೇ ಇದ್ರು ಅಷ್ಟೇ, ನೀರಲ್ಲಿ ಮುಳುಗ್ ಸತ್ತವನು ಮತ್ತೆ ಎದ್ದು ಬರ್ತಾನೆ ನಮ್ಮ. ಯಾರು ನಂಬಿದರೇನು, ನಂಬದಿರೆ ನಮಗೆ ಒಳ್ಳೆಯವರಿಗೆ ಎಂದು ಕೇಳಾಗದು, ಒಳ್ಳೆಯವರಿಗೆ ಎಂದು ಕೇಳಾಗದು.
ಮಲ್ಲಿಗೆ ಹೂ ಮಲ್ಲಿಗೆ ಹೂ. ಅವ್ರ
ಅವ್ರು ಬೇರೆ ಯಾರು ಅಲ್ಲ, ನಿಮ್ ಕೋಟಿ ಬಾವ ರಾಜ. ನಾನಿನ್ನು ಸತ್ತೇ ಇದೀನಿ ಗೀತ. ಸರಿಯಾದ ಸಮಯಕ್ಕೆ ಬಂತು, ನನ್ನ ಮಾನ ಕಾಪಾಡ್ಬಿಟ್ಟೆ ರಾಜ. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜ. ಜ್ಯೋತಿ, ನೀನ್ ಆಡಿದ ಮಾತ್ರ ಉಳಿಸ್ಕೊಂಡ್ಬಿಟ್ಟೆ, ಇದನ್ನ ಗೆಲ್ಲಿಸ್ಬಿಟ್ಟೆ. ನಿಜವಾಗ್ಲೂ ಒಂದು ದೊಡ್ಡ ಬಿರಾಕಲ್ಲೇ ಮಾಡ್ಬಿಟ್ಟೆ. ಗೀತ, ಇನ್ನಿಂದ ನಮಗೊಂದು ಹೆಲ್ಪ್ ಆಗ್ಬೇಕಲ್ಲ. ಏನು ರಾಜ? ತಕ್ಷಣ ನೀನು ನಮ್ಮ ಮನೆಗೆ ಹೋಗಿ ಗೀತಾ, ಏನಿದು ಮಾವ? ಈ ಹಾರ ಸತ್ತೋರ್ ಕುತ್ಕೊಂಡಿರ್ಬೇಕು, ನಮ್ ರಾಜ ಬದುಕಿರಾನೆ. ಸತ್ತೋರ್ ಯಾಕೆ ಬದುಕ್ತಾನೆ? ಯಾವ ಹೇಳಿದ್ದು? ದೊಡ್ಡಿ
ಎಂಥ ದೊಡ್ಡ ಮನಸ್ಸಪ್ಪ ನಿಮ್ದು. ರಾಜ ನನ್ನ ಕ್ಷಮಿಸ್ಬಿಡು. ಹಸಾದು ಇನ್ಮೇಲೆ ಹೀಗೆಲ್ಲ ಮಾಡಲ್ಲ, ನೀನು ಹೇಳ್ದ ಕೇಳ್ಕೊಂಡಿರ್ತೀನಿ. ಸದ್ಯ ಎಲ್ಲ ಸರಿ ಹೋಯ್ತಲ್ಲ ಜ್ಯೋತಿ. ಹಾಳು ಹೋಗ್ತಿದ್ದ ನಮ್ಮನೆ ಜ್ಯೋತಿನ ಉಳಿಸ್ಬಿಟ್ಟಿ ಅಮ್ಮ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನಿಮ್ಮ ರಾಜನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ರಾಜ ನಿನ್ನ ಅರಮನೆ ನೀನು ಹೋಗು, ನಿನ್ನ ಆಸ್ತಿ ಪಾಸ್ತಿ ನೀನು ನೋಡ್ಕೋ. ನಿಮ್ಮ ತಂದೆ ಹಾಗೆ ನೀನು ಒಳ್ಳೆ ಹೆಸರು ಸಂಪಾದನೆ ಮಾಡಿ ನಿನ್ನ ಎಸ್ಟೇಟ್ನಲ್ಲಿ ನೀನು ಆನಂದವಾಗಿರು. Bye.
ಬಂದು ಉಪಕಾರ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಏನಿದೆಲ್ಲ? ನಿಮ್ ಲೈಫ್ ನ ರಿಸ್ಕ್ ಮಾಡಿ ನನ್ನ ಕಾಪಾಡಿದ್ರಿ, ಅದಕ್ಕಿಷ್ಟು ಕೂಡ? ಪರವಾಗಿಲ್ಲ, ಬನ್ನಿ, ನಿಮ್ಮನ್ನ ಡ್ರಾಪ್ ಮಾಡ್ಬಿಡ್ತೀನಿ. ನೋ ಥ್ಯಾಂಕ್ಸ್, ನನ್ನ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಬಂದಿದ್ದೆ, ನಾನು ಅವ್ರ ಜೊತೆಲೇ ಹೋಗ್ತೀನಿ. ಓಕೆ ಮಿಸ್ಟರ್, ನನ್ನ ಹೆಸರು ಮಾಲಿನಿ ಅಂತ. ವೆರಿ ಗುಡ್ ಮಾರ್ನಿಂಗ್, ಚೆನ್ನಾಗಿ ಟ್ರ್ಯಾಕ್ ಮಾಡಿದೆ. ನೋಡ್ತಾ ಇರು ಪ್ರಸಾದ್, ಆ ಜ್ಯೋತಿ ರಾಜನ್ನ ಕಾಳಿದಾಸನ ಮಾಡಿದ್ರು, ಅದೇ ಕಾಳಿದಾಸನ ಈ ಮಾಲಿನಿ ದೇವಿದಾಸನ ಮಾಡ್ತಾಳೆ. ಮ್ಯಾನೇಜರ್? ಎಸ್ ಸರ್. ಇದೇನಿದು ಆಫೀಸಲ್ಲಿ ಬುಕ್ಕೆ? ಮಾಲಿನಿ ಅನ್ನೋರು ನಮಗೆ ಕೊನೆ ಅಂತ ತಂದು ಕೊಟ್ರು, ಅವ್ರ ಅಡ್ರೆಸ್ ಇದರಲ್ಲೇ ಇದೆ ಅಂತೆ. ಸ್ಕಾಲರ್ಶಿಪ್ ಬಂದಿದೆ, ಎಲ್ಲಾ ಖರ್ಚನ್ನ ಅವರೇ ವಹಿಸಿಕೊಂಡು ತಿಂಗಳ ಸಂಬಳ ಕೊಡ್ತಾರಮ್ಮ. ಅಮ್ಮ ಏನ್ ಹೇಳ್ತಿದ್ದೀರಿ ಶಂಕರಯ್ಯನವರೇ? ಅದೇ ಅಮ್ಮ, ನಮ್ ಜ್ಯೋತಿ ಹೈಯರ್ ಸ್ಟಡೀಸ್ ಗೆ ಇನ್ನೇನ್ ಹೋಗೋ ವಿಷಯ. ಚೆನ್ನಾಗಿದೆ ಶಂಕರಯ್ಯನವರು, ವಯಸ್ಸು ಬಂದ ಹುಡುಗಿನ ಮದುವೆ ಮಾಡಿ ಅತ್ತೆ ಮನೆಗೆ ಕಳ್ಸೋದ್ ಬಿಟ್ಟು ಇಂಗ್ಲೆಂಡ್ ಕಳಿಸ್ತಿದ್ದೀರಲ್ಲ? ನನಗೂ ಅದೇ ಆಸೆನಮ್ಮ, ಅದೇನ್ ಮಾಡೋದು, ಮದುವೆ ಅಂದ್ರೆ ಸುಮ್ಮನೆ ಆಗೋಯ್ತೆ. ಹುಡುಗನ್ ಹುಡುಕ್ಬೇಕು, ಹುಡುಗನ್ ಕಡೆ ನಮ್ ಹುಡುಗಿನ ಹೋಗ್ಬೇಕು. ನಿಮ್ ಜ್ಯೋತಿ ನಮ್ಗೆ ಯಾವಾಗ್ಲೂ ಒಪ್ಪಿಗೆ. ಈ ಜ್ಯೋತಿ ನಮ್ ರಾಜನ ಕೈಗೆ, ನಮ್ ಮನೆ ಜ್ಯೋತಿಯಾಗಿ ಬೆಳಗಲಿ ಅನ್ನೋದು ನಮ್ಮ ಅಪ್ಪ. ದಯವಿಟ್ಟು ನೀವು ಒಪ್ಪಿ. ಅದಕ್ಕೇಂತ ಕಾಣುತ್ತೆ ಜಗನ್ನಾಥ ನನ್ನ ಮಗನ ಕಾಪಾಡಿ. ಜ್ಯೋತಿ ನೀವೇನ್ ಹೇಳ್ತೀಯಮ್ಮ? ಸುಫಾ
ಒಂದೂವರೆಯಾಗಿ ಎರಡೋ ಮೂರೋ ನಿಮಿಷ. ದಿನ ಹೀಗ್ ಲೇಟ್ ಆಗಿ ಬರ್ತಿದ್ಯಲ್ಲ, ಇಷ್ಟು ಹೊತ್ತಿನ ತನಕ ಏನ್ ಇರ್ತೀಯ, ಏನ್ ಮಾಡ್ತಿರ್ತೀಯ? ಇಷ್ಟ ಬಂದ ಕಡೆ ಇರ್ತೀನಿ, ಇಷ್ಟ ಬಂದಿದ್ದನ್ನ ಮಾಡ್ತೀನಿ. ಮಾತು ಮಾತು ನಾನೇನು ಮಾಡಿದೆ ಅಂತ ಪ್ರಶ್ನೆ ಕೇಳಕ್ಕೆ, ನಾನೇನ್ ನಿನ್ನ ಮಗನೂ ಅಲ್ಲ, ಮೊದಲು ಹಾಗೆ ಪೆದ್ದನೂ ಅಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಈ ಪರಿಸ್ಥಿತಿಯಲ್ಲಿ ನನಗಂತೂ ದಿಕ್ಕೆ ತೋರ್ತ ಹಾಗಾಗಿದೆ. ಕತ್ತಲಾಗಿದ್ದ ಮನೆಯಲ್ಲಿ ದೀಪ ಹಚ್ಚಿಟ್ಟು ಬೇಕೇನು, ಈಗ ಆ ದೀಪ ಗಾಳಿ ಸಿಕ್ಕಿ ತತ್ತರಿಸ್ತಿದೆ. ಅದನ್ನು ಆರಿ ಹೋಗದಂತೆ ರಕ್ಷಿಸುವ ಹೊಣೆ ನಿಮಗೆಂದು ತಿಳಿಸಲು ಈ ಕಾಗದ ಬರೆದಿರುವೆ. ಈ ವಿಷಯವನ್ನು ನಿಮ್ಮ ತಂದೆಯವರಿಗೆ ಹೇಳಿ ತಕ್ಷಣ ಹೊರಟು ಬರುವುದು. ಜ್ಯೋತಿ, ನೀನು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗೋ ಸ್ಥಿತಿ ಬಂತಲ್ಲಮ್ಮ. ಇಲ್ಲಪ್ಪ ಇಲ್ಲ, ಹಾಗಾಗೋದಕ್ಕೆ ಖಂಡಿತ ನಾನು ಅವಕಾಶ ಕೊಡಲ್ಲ. ಯಾರ್ದಿ ಫೋಟೋ ಮಾಲಿನಿ? ನಮ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದರ ಮೇಲೆ ಆಟೋಗ್ರಾಫ್ ಹಾಕೋರಾಜ? ಇದರ ಮೇಲೆ ಏನು, ನೀನು ಹೂವನ್ನು ನಿನ್ನ ಹೃದಯದ ಮೇಲೂ ಆಟೋಗ್ರಾಫ್ ಹಾಕಿ. ಅಷ್ಟೇ ಮುದ್ದಾಗಿದೆ ನಿನ್ನೆ ಈ ನಲ್ ಮಾಡಿ ಸಿಗ್ನೇಚರ್ ಈ ಫೋಟೋ ಮಾಡು. ಜ್ಯೋತಿ ನೀನ? ಹ ನಾನೇ. ಯಾವಾಗ ಬಂದೆ ಊರಿಂದ? ಬೆಳಿಗ್ಗೆ. ಡೈನಿಂಗ್ ಹಾಲು ಈ ಕಡೆ ಇದೆ. ನಂದು ಊಟ ಆಯ್ತು. ಎಲ್ಲಿ ಹೇಳಬೇಕಾ? ಹೌದು, ಸ್ವರ್ಗದಲ್ಲಿ. ಆ ಸ್ವರ್ಗದಲ್ಲಿ ಅಮೃತನೂ ಕುಡಿದಿರ್ಬೇಕು ಅಲ್ಲ? ರಾಜಾ, ನೀನೇನ್ ಕೆಲಸ ಮಾಡ್ತಿದ್ಯಾ ಅಂತ ನೀನು ಗೊತ್ತಿರುತ್ತಾನೆ? ಚೆನ್ನಾಗ್ ಗೊತ್ತಿದೆ. ಗೊತ್ತಿದ್ದು ಹೀಗೆ ಕೂತ್ಕೊಂಡು ಮನೆಗೆ ಬಂದಿದೀಯಲ್ಲ, ಇದೇ ನಾನು ಕಲ್ತಿದ್ದು. ಇಷ್ಟೇ ನಾನು ದೊಡ್ಡವರು ಕೊಡ ಗೌರವ. ಇದಕ್ಕೆ ನಾವೆಲ್ಲ ಕಷ್ಟಪಟ್ಟು ನಿನ್ನ ಒಬ್ಬ ಮನುಷ್ಯರಾಗಿ ಮಾಡಿದ್ದು. ನನ್ನ ಸ್ಟೂಡೆಂಟ್ ಲೈಫ್ ಮುಗಿದು ತುಂಬಾ ದಿನ ಆಗೋಯ್ತು, ಹೊಸದಾಗಿ ನೀನ್ ನನಗೆ ಪಾಠ ಹೇಳ್ಕೊಡಕ್ಕೆ ಏನು ಉಳಿದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ ರಾಜ, ಕಲ್ತಿದ್ದೆಲ್ಲ ಮುಗ್ದಿದೆ ಅಂತ. ಈಗ ನೋಡು, ನೀ ನನಗೆ ಎಂಥ ದೊಡ್ಡ ಪಾಠ ಕಲಿಸ್ತಿದ್ದೆ. ಬಾಳ್ನಲ್ಲಿ ಪ್ರತಿಯೊಬ್ಬರು ನಿಮ್ಮ ಪಾಠ ಕಲಿಸೋರೆ, ಪ್ರತಿ ಗಳಿಗೆನು ನಾವು ಪಾಠ ಕಲಿಬೇಕಾಗ್ತೆ. ನೀನು ಹೀಗೆ ಮಾತಾಡ್ತಿರ್ತೀಯ ಇಲ್ಲ ಹೋಗ ಮಲ್ಕೋತೀಯ? ಮನೆನೇ ಹತ್ಕೊಂಡು ಇರುತ್ತಿರುವಾಗ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ? ಸಾರಿ, ಫೈರ್ ಇಂಜಿನ್ಗೆ ಫೋನ್ ಮಾಡು, ಬಂದು ಆರ್ತಿ ಅಂತ ಹೇಳು. ಎಲ್ಲಿಗೂ ಮನೆ ಸ್ವಪ್ನಲ್ಲಿ ಬಂದು ಹೇಳ್ತೀನಿ. ನಡಿ ಹೋಗೋಣ. ಇಷ್ಟೊತ್ತು ರಾಜ ಎಲ್ಲಿದ್ರು ಅಲ್ಲಿ? ನೀನ್ ಗಂಡು ಅಂತ ಒಪ್ಕೊಳ್ಳೋ ಹಾಗಿದ್ರೆ ನನ್ನ ಹೆಣ್ಣು ಅಂತ ಒಪ್ಕೊಳ್ಳೇಬೇಕು. ಗಂಡ ಅದನ್ನು ಕೈ ಹಿಡಿದು ಸರಿಯಾದ ದಾರಿ ನಡೆಸೋಳು ಹೆಣ್ಣು.
ಹತ್ತಲಾಗಿರೋ ಒಂದು ಮನೆನ ಬೆಳಗೋಳ ಹೆಣ್ಣು. ಗುಡ್, ವೆರಿ ಗುಡ್. ಆಮೇಲೆ ನೀನು ರಾಜನ್ನ ತಪ್ಪದಾರಿಗೆ ಇಳಿಸಿದ್ಯಾ. ನೆಮ್ಮದಿಯಾಗಿದ್ದ ಅವನ ಬಾಳಿನಲ್ಲಿ ಬಿರುಗಾಳಿಯಾಗಿ ನುಗ್ಗಿದ್ಯಾ. ರಾಜ ನಿನ್ನ ವಿದ್ಯಾರ್ಥಿ ತಾನೆ, ಬಿರುಗಾಳಿ ಯಾವುದು ತಂಗಾಳಿ ಯಾವುದು ಅದನ್ನ ಹೇಳಕ್ಕಾಗ್ಲಿಲ್ಲ ನಿನಗೆ? ತೆಂಗಿನ ಮರ ಹತ್ತೋರ್ನ ಸ್ವಲ್ಪ ಎತ್ತರಕ್ಕೆ ಹತ್ಸೋಕ್ಕಾಗೋದು, ಮೇಲಿನ ತನಕ ಹೋಗ್ಬೇಕಾದ್ದು ಅವ್ರ ಸ್ವಂತ ಶಕ್ತಿಯಿಂದ. ಕರೆಕ್ಟ್, ಅವನ ಸ್ವಂತ ಶಕ್ತಿಯಿಂದ ಮೇಲಿನ ಹತ್ತೆ ರುಚಿಯಾದ ಎಳ್ನೀರು ಕುಡಿತಾ ಇದ್ದಾನೆ, ಅದಕ್ಕೆ ಸಂತೋಷ ಪಡು. ಅವನ ಅಮೃತ ಅನ್ಕೊಂಡು ವಿಷ ಕುಡಿತಿದ್ದಾನಲ್ಲ, ವಿಷಕ್ಕೂ ಅಮೃತಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಮೂರ್ಖ ಆಗಿದ್ರೆ ಅದಕ್ಕೆ ತಕ್ಕ ಫಲನ ಅನುಭವಿಸ್ತಾನೆ. ಆ ಅನುಭವ ಅಂತ ಅವನಿಗಾಗ್ತಿ ಇರ್ಲಿ ಅಂತ ತಾನೇ ನಾನು ಇಲ್ಲಿ ತನಕ ಬಂದಿದ್ದು. ಇವತ್ತಿಂದ ನೀನು ಅವನ ಮರ್ತುಬಿಡ್ಬೇಕು. ಆಮೇಲೆ ಅವನ ನೋಡೋ ಪ್ರಯತ್ನ ಮಾಡಿಕೊಡ್ದು. ಅವನೇ ಬಂದ್ರೆ ಬರಬೇಡ ಅಂತ ಹೇಳಬೇಕು, ಹಠ ಮಾಡಿದ್ರೆ ತಲೆ ಬಾಗ ಹಾಕೋಬೇಕು. ನೀನು ಅವಾಗ ನನ್ ಕೇಳಿದೆ ಹೆಣ್ಣ ಅಂತ, ಈಗ ನಾನು ನಿನ್ ಕೇಳ್ತಾ ಇದ್ದೀನಿ, ನೀನ್ ಹೆಣ್ಣ? ನನ್ ಹಾಗೆ ನೀನು, ನಿನ್ ಹಾಗೆ ನಾನು. ನೀನ್ ಅವನ್ನ ಸುಖ ಬೇಕು ಅನ್ನೋ ಮಟ್ಟಕ್ಕೆ ತಂದಿಯ ಹೊರತು ಸುಖ ಕೊಡ್ಲಿಲ್ಲ. ಅದಕ್ಕೆ ನನ್ನ ನೋಡ್ಕೊಂಡು ಬಂದ, ಈಗ ರಾಜನ ಸರ್ವಸ್ವನೂ ನಾನೇ. ಸುಳ್ಳು, ನಾನು ನಂಬಲ್ಲ. ನೋಡಿ ಇದು ಸುಳ್ಳ. ಎಲ್ಲಿತ್ತು ನಿನಗೆ ಫೋಟೋ? ಯಾರು ಫೋಟೋ ನಿನಗೆ? ನಿನ್ ಪ್ರೀತನ ಮನೆ ಹೋಗಿದ್ದೆ. ಏನ್ ಹಾವ ಭಾವ ವಯ್ಯಾರ, ನಿನಗೆ ಬೇರೆ ಯಾರು ಸಿಗ್ಲಿಲ್ವೆ ಪ್ರೀತಿಸೋಕೆ? ಅದು ನನ್ನ ಸ್ವಂತ ವಿಷಯ, ಅದನ್ನೆಲ್ಲ ಕೇಳಕ್ ನೀನ್ಯಾರು? ನನ್ನ ಯಾರ ಅದನ್ನ ನಿನ್ ಮನಸ್ಸಿನ ಕೇಳು ಹೇಳುತ್ತೆ. ನೀನ್ ಮಾಡ್ತಿರೋ ಕೆಲಸ ಸರಿನಾ? ಮನೆಯದಕ್ಕೆ ಮಾಡೋ ಕೆಲಸನ? ಒಳ್ಳೆ ಮನಸ್ಸನ್ನ ಹೆಣ್ಣಾಗಿದ್ರೆ ನಾಚಿಕೆ ಬಿಟ್ಟು ನಿನ್ ಜೊತೆಯಲ್ಲಿ ಇಷ್ಟ ಸೀವ ಫೋಟೋ ತರಿಸ್ಕೊತಿಲ್ಲ. ಚಿಚಿ ಜ್ಯೋತಿ, ನನ್ನ 2 ವರ್ಷ ಶ್ರಮಾನ ಮಣ್ಣು ಪಾಲು ಮಾಡಿ ದ್ರೋಹಿ, ಆಸೆನೆ ಸುಟ್ಟು ಬೂದಿ ಮಾಡಿ ಚೆಂಡಾಳಿ, ಒಂದು ಸಂಸಾರನೇ ಹಾಳು ಮಾಡಕ್ ಹೊರಟಿರೋ ವ್ಯಭಿಚಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ರಾಜ. ನಿನ್ನ ಒಬ್ಬ ಮನುಷ್ಯನಾಗಿ ಮಾಡಿದ್ದಕ್ಕೆ ಸರಿಯಾದ ಕಾಣಿಕೆ ಕೊಟ್ಟೆ. ನೀನು ಮೊದಲಾಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಪತ್ರ ಕೊಡ್ತೀಯೋ ಇಲ್ವೋ? ಇಲ್ಲ. ಕೊಡ್ತಾ ಇದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ?
ಅಲ್ಲಿ ಇದ್ದಕ್ಕಿದ್ದಾಗ ಕಿಟಾರ್ ಅಂತ ಹೇಳಿ ಕಿಚ್ಕೊಂಡ್ರು. ನಾನು ಹೇಳ್ಬೇಕು
ಹಾಗೆ ನೋಡ್ತಾ ಇದ್ದೀರಾ? ನಾನೇ ಸುಳ್ಳು ಹೇಳ್ತಾ ಇದ್ದೀನ, ನೀವು ಅವಳನ್ನ ದರ್ದಾರ ಅಂತ ಹೇಳ್ಕೊಂಡು ಹೋಗಿ ಮನುಷ್ಯನ ಮಲಗಿಸ್ಲಿಲ್ಲ. ಆಮೇಲೆ ನೀವೇನ್ ಮಾಡ್ದೆ? ಬೆಡ್ರೂಮ್ ಚಿಲ್ಕ ಹಾಕಿ ಪೊಲೀಸ್ ಫೋನ್ ಮಾಡ್ದೆ. ಯುವರಾಣ, ಈ ರಾಜ ಅಪರಾಧಿ ಅನ್ನೋದಕ್ಕೆ ಇಷ್ಟು ಸಾಕು ಅಂತ ಕಾಣಿಸುತ್ತೆ? ಒಂದು ಹೆಣ್ಣನ್ನ ನಂಬಿಸಿ ಪ್ರೀತಿಸಿ ಇಂಥ ಮೋಸ ಮಾಡಿರೋ ಈ ಅಪರಾಧಿಗೆ ತಾವು ತಕ್ಕ ದಂಡನೆ ವಿಧಿಸಬೇಕು ಅಂತ ನನ್ನ ಪ್ರಾರ್ಥನೆ. The court time is over. We resume the cross examination tomorrow. ಅಲ್ಲಿ ಗಲಾಟೆ ಮಾಡಿಲ್ಲ ತಾನೆ? ಮರಿ ಏನ್ ಮಾಡ್ತಾ ಇತ್ತು ಮರಿ? ಓ ಐ ಆಮ್ ಸಾರಿ, ಇಂಟ್ರೊಡ್ಯೂಸ್ ಮಾಡೋದೇ ಮರೆತು ಬಿಟ್ಟೆ. ಮೈ ವೈಫ್ ಸರ್ಸಾ, ಮೈ ಚೈಲ್ಡ್ ಸರ್ಸಾ. ಇವರು ಅಲ್ಲೋ ನಿಮ್ ಕ್ಲಾಸ್ ಜ್ಯೋತಿ ಇರ್ಬೇಕಲ್ಲ? ನಮಸ್ತೆ. ಓಕೆ ಜ್ಯೋತಿ. ಈ ಕೇಸ್ನಲ್ಲಿ ನಮ್ಗೂ ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ. ಇದಕ್ಕಿದ್ದಾಗ ಯಾಕೆ ಅನುಮಾನ ಬಂತು? ನಿಮ್ಗೆ ಎದುರ ವಾದ ಮಾಡ್ತಿರೋದು ನಿಮ್ಮ ಸುಸು. ನೋಡ್ ಜೊತೆ, ಗಂಡ ಹೆಂಡತಿ ಅನ್ನೋದು ಮನೇಲಿ, ಕೋರ್ಟ್ನಲ್ಲಿ ನಾನ್ ಬೇರೆ ಅವಳು ಬೇರೆ. ಕೋರ್ಟ್ ಟೈಮ್ ಮುಗಿದ್ಮೇಲೆ ನಾವು ಕೇಸ್ ವಿಷಯ ಮಾತಾಡೋದು. ಈ ಕೇಸ್ನಲ್ಲಿ ಖಂಡಿತ ಜಯ ನಮ್ದೇ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಮುಚ್ಚು ಮುರಿಯಲ್ಲದೆ ನಂಗೆ ತಿಳಿಸ್ಬೇಕು. ಅನುಮಾನ ಅಂದ್ರೆ ಯಾವ ವಿಷಯದಲ್ಲಿ? ಅಂದ್ರೆ ರಾಜನ್ ಗಾಡ್ದೆ ಇದ್ದವರು ಯಾರಾದ್ರೂ ಇದ್ದಾರ ಅಂತ. ಅವ್ರ ಚಿಕ್ಕಪ್ಪನ ಮಗ ಪ್ರಸಾದ್ ಅಂತಿದ್ದಾನೆ, ಅವನೊಂದ್ಸಲ ರಾಜನ್ ಮರ್ಡರ್ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದ. ಐ ಸಿ. ಯುವರ್ ಆನರ್, ತಾವು ನೋಡಿದ ಆ ಫೋಟೋಗಳನ್ನ ಮತ್ತೊಮ್ಮೆ ಗಮನಿಸಿ ನೋಡಬೇಕು ಅಂತ ನನ್ನ ಪ್ರಾರ್ಥನೆ. ಮರ್ಯಾದಸ್ಥ ಹೆಣ್ಣುಮಕ್ಕಳು ಯಾರಾದ್ರೂ ಆ ರೀತಿ ಫೋಟೋ ತೆಗೆಸ್ಕೋತಾರ? ಒಳ್ಳೆ ವಂಶದಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಈ ರೀತಿ ಲಜ್ಜೆಗೆಟ್ಟು ಅನ್ನ ಪ್ರದರ್ಶನ ಮಾಡ್ತಾರ? ಮೇಡಮ್, ನೀವು ಕೂಡ ಮದುವೆ ಆಗಿರೋರೆ, ನೀವ್ ಯಾವಾಗ್ಲಾದ್ರೂ ನಿಮ್ ಯಜಮಾನರ ಜೊತೆ ಹೀಗೆ? ಡಿಫೆನ್ಸ್ ಕೌನ್ಸಿಲ್ ಸ್ವಂತೇಶನ ಇಲ್ಲಿ ತರಬೇಕಾಗಿಲ್ಲ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರಾನ. ಮದುವೆಯಾಗಿ ಸಂಸಾರ ಮಾಡಬೇಕು ಅಂತಿರುವ ಹೆಣ್ಣು ಮೂರನೇ ವ್ಯಕ್ತಿ ಮುಂದೆ ಇಷ್ಟು ಅಸ್ತಬಿರಿತಿನಲ್ಲಿ ಪೋಸ್ ಕೊಡ್ತಾರ? ಐ ಆಬ್ಜೆಕ್ಟ್ ಟು ದ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಫ್ ದ ಡಿಸೀಸ್ಡ್ ಬೈ ಮೈ ಲೋನ್ ಡಿಫೆನ್ಸ್ ಕೌನ್ಸಿಲ್. ಸತ್ತ ಹೆಣ್ಣಿಗೆ ಕ್ಯಾರೆಕ್ಟರ್ ಇಲ್ದಿರುವಾಗ ಆ ಕ್ಯಾರೆಕ್ಟರ್ ನ ನಾನ್ ದೂಷಣೆ ಮಾಡ್ತೀನಿ ಅಂತ ಹೇಳ್ತಿರೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಮ್ಮ ಸರ್ಕಾರಿ ವಕೀಲರು ಈ ಫೋಟೋಗಳನ್ನ ಪ್ರದರ್ಶನ ಮಾಡಿ ಆ ಸತ್ತ ವ್ಯಕ್ತಿಗಾಗಿರೋ ಅನ್ಯಾಯ ನಾ ಒತ್ತಿ ಹೇಳುದು. ನಾನ್ ಈ ಫೋಟೋಗಳನ್ನ ಪ್ರದರ್ಶನ ಮಾಡಿ ಬದುಕಿರೋ ಈ ವ್ಯಕ್ತಿಗಾಗಿರೋ ಅನ್ಯಾಯನ ವಿವರಿಸ್ತಾ ಇದೆ. ದಟ್ಸ್ ಆಲ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಗೃಹಿಣಿಯಾಗಿ ಅವನ ಮನೇಲಿ ಬಾಳ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಖಾಲಿ ಪತ್ರಗಳಿಗೆ ಅವನ ಹತ್ರ ಸೈನ್ ಹಾಕಿಸ್ಕೊತಿರ್ಲಿಲ್ಲ. ಯುವರ್ ಆನರ್, ಅವಳಿಗೆ ಬೇಕಾಗಿತ್ತು ಹಣ. ಅದಕ್ಕೋಸ್ಕರ ಶ್ರೀಮಂತನಾದ ರಾಜನ್ನ ತನ್ನ ಬಲೆಗೆ ಹಾಕೊಂಡು ಅವನು ಕುರಿತು ಮತ್ತಿನಲ್ಲಿ ಇದ್ದಾಗ ಖಾಲಿ ಪತ್ರಗಳಿಗೆ ಸೈನ್ ಮಾಡಿಸ್ಕೊಂಡು ಬ್ಲಾಕ್ ಮೇಲ್ ಮಾಡೋ ದುರುದ್ದೇಶದಿಂದ ಇಂಥ ಅಸಭ್ಯ ರೀತಿನಲ್ಲಿ ಫೋಟೋಗಳು ಪೋಸ್ಟ್ ಕೊಟ್ಲು. ಯುವರ್ ಆನರ್, ತಪ್ಪು ಸ್ವರ್ಗದಲ್ಲಿರುವ ಹೆಣ್ಣಿನ ಚಾರಿತ್ರಕ್ಕೆ ಕಳಂಕ ಹಚ್ಚೋದ್ರಿಂದ ಇವರ ಕಕ್ಷಿಗಾರ ನಿರಪರಾಧಿ ಅನ್ನೋದನ್ನ ಖಂಡಿತ ಸಾಧಿಸೋಕ್ಕಾಗಲ್ಲ. My learned friend should have patience and allow me to proceed in my own way. Mr. Murthy, you may proceed. Thank you, Your Honor. Excuse me for a while. ಮೂರ್ತಿ, ಏನ್ ಮಾಡ್ತಿದ್ದೀರಾ ನೀವು? ಕೊಲೆಯಾದ ಮೇಲೆ ರಾಜ ಹೆಣನ ಆಸ್ಥಳದಿಂದ ಎಳ್ಕೊಂಡು ಹೋಗಿ ಮಂಚದ ಮಲಗಟ್ಟ. ಅದಕ್ಕೆ ರಕ್ತದ ಕಲೆಗಳಿರು ಅವನ ಹೆಜ್ಜೆ ಗುರುತುಗಳ ಸಾಕ್ಷಿ ಅಂತ ಹೇಳ್ತಿದ್ದಾರೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆ ರೀತಿ ಹೇಳ್ಕೊಂಡು ಹೋಗಿದ್ರೆ ಅವನ ಹೆಜ್ಜೆ ಗುರುತುಗಳು ಬೀಳೋದಕ್ಕೆ ಹೇಗೆ ಸಾಧ್ಯ? ಅದನ್ನೇ ನಾನ್ ಟ್ರೈ ಮಾಡ್ತಾ ಇದ್ದೀನಿ ಯುವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್, ಪ್ಲೀಸ್ ಟ್ರೈ ಯುವರ್ ಸೆಲ್ಫ್.
ಆನರ್. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ರಾಜ ಬರೋದಕ್ಕಿಂತ ಮುಂಚೆ ಬೇರೆ ಯಾರೋ ಮಾಲಿನಿನ ಕೊಲೆ ಮಾಡಿ ಆ ಹೆಣನ ಹೇಳ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿದ್ದಾರೆ. ಆಮೇಲೆ ಬಂದ ರಾಜ ಆ ರಕ್ತದ ಕಲೆಗಳ ಗುರುತುಗಳ ಮೇಲೆ ನಡೆದಿದ್ರಿಂದ ಅವನ ಹೆಜ್ಜೆ ಗುರುತುಗಳು ಬಿದ್ದಿದೆ. ಇದೊಂದು ಪಾಯಿಂಟ್ ಇಂದ ರಾಜ ನಿರಪರಾಧಿ ಅಂತ ಡಿಫೆನ್ಸ್ ಕನ್ಸಲ್ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಕೇವಲ ಹೆಜ್ಜೆ ಗುರುತು ನೋಡಿ ಒಬ್ಬ ನಿರಪರಾಧಿನ ಸಾವಿರ ತಳ್ಳೋ ಸಾಧ್ಯವಿಲ್ಲ ಅಂತ ನಾನು ನಿಮಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸ್ತೀನಿ. ಅಲ್ಲಿ ಪ್ರೂವ್ ಇಟ್. ಯುವರ್ ಆನರ್, ಸಾಕ್ಷಿ ಕಲಿಸ್ಬೇಕು ಅಂತ ಪ್ರಾರ್ಥನೆ. ಕಾಲ್ ದ ವಿಟ್ನೆಸ್. ಸರ್, ನಿಮ್ಗೆ ಯಾವ್ದೋ ಫೋನ್ ಕಾಲ್ ಬಂದಿದೆ ಸರ್. ಎಕ್ಸ್ಕ್ಯೂಸ್ ಯುವರ್ ಆನರ್. ಎಸ್, ಮೂರ್ತಿ ಸ್ಪೀಕಿಂಗ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಆರ್ಗ್ಯುಮೆಂಟ್. ಥ್ಯಾಂಕ್ ಯು. ಇನ್ನೂ ಅತಿ ಬುದ್ಧಿವಂತಿಕೆ ತೋರಿಸಿದ್ರು ನಮ್ ಕೈಲಿರೋ ನಿಮ್ಮ ಮುದ್ದು ಮಗುನ ಇನ್ನು ನೋಡಕ್ಕಾಗಲ್ಲ. ಹಲೋ ಹಲೋ, ಪ್ರತಿದಿನ ಮಾಲಿನಿ ಮನೆಗೆ ಬರ್ತಿದ್ನ? ಹೇಳಿ ಸರ್. ಅವ್ರು ಕೇಳಿದ್ನೇ ಕೇಳ್ತಿದ್ದೀರಲ್ಲ, ನಿಮಗೆ ಬೇರೆ ಪ್ರಶ್ನೆಗಳೇ ಇಲ್ವಾ? ವೆಂಕಯ್ಯ, ಪ್ರತಿದಿನ ರಾಜನ್ಗೆ ಕುಡಿಯೋದಕ್ಕೆ ಏನ್ ಕೊಡ್ತಿದ್ರಿ? ಬ್ರಾಂದಿ. ಯಾವ ಬ್ರಾಂದಿ? ಮ್ಯಾಕ್ಡೌವಲ್. ಮ್ಯಾಕ್ಡೌವಲ್? ಯುವರ್ ಆನರ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿದಾಗ ವಿಸ್ಕಿ ಕೊಟ್ಟೆ ಅಂತ ಹೇಳ್ತಿದ್ರು, ಈಗ ಹೇಳ್ತಿದ್ದಾರೆ ಬ್ರಾಂದಿ ಕೊಟ್ಟೆ ಅಂತ. ಇದರಿಂದ ಗೊತ್ತಾಗುತ್ತೆ ವೆಂಕಯ್ಯ ಸುಳ್ಳು ಹೇಳ್ತಿದ್ದಾರೆ. ಆಗ ಬರ್ತೋಗಿತ್ತು, ಈಗ ಹಾಕುಟ್ ಬಂತು. ಆಮೇಲೆ ಹೇಳಿ. ಆಮೇಲೆ ಬಾಗಿಲು ಹಾಕೊಂಡು ನಾನು ಹೊರಟೋದೆ. ಎಲ್ಲಿಗೆ ಹೋದ್ರಿ? ಕಿಚನ್ಗೆ. ಆಮೇಲೆ? ಆಮೇಲೆ ಸ್ವಲ್ಪ ಹೊತ್ತು ಗಟ್ಟಿಯಾಗಿ ಇಬ್ರು ಏನೇನೋ ಕೂಗಾಡ್ತಿದ್ರು. ಇದ್ದಕ್ಕಿದ್ದಾಗೆ ವೆಂಕಯ್ಯ ವೆಂಕಯ್ಯ ನಮ್ಮ ಬಾಸ್ ಕೂತ್ಕೊಂಡ್ರು. ನಾನು ಓಡ್ಬಂದು ನೋಡ್ತೀನಿ, ಇವರು ನಮ್ಮ ಬಾಸ್ನ ಚಾಕುವಿಂದ ಚುಚ್ಚಿ ಬಿಟ್ಟಿದ್ದಾರೆ. ಯುವರ್ ಆನರ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್ ಆಲ್ಸೋ. ಆಗ ಹೇಳಿದ್ರು ಕಿಟಾರ್ ಅಂತ ಕಿರ್ಚ್ಕೊಂಡಿದ್ದು ಕೇಳಿಸ್ತು ಅಂತ, ಈಗ ಹೇಳ್ತಿದ್ದಾರೆ ವೆಂಕಯ್ಯ ವೆಂಕಯ್ಯ ಅಂತ ಕೂತ್ಕೊಂಡ್ರು ಅಂತ. ಏನ್ರಿ, ಏನೇನೋ ಮಾತಾಡಿ ನನ್ನೇ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಸತ್ತಿದ್ದವಳು ಸಾಯಿಸಿದ್ದವರು ನನ್ನೇ ಕ್ರಮದಲ್ಲಿ ಅಲ್ಲಾಡ್ತಿದ್ದೀರಾ? ವಿಟ್ನೆಸ್ ನ ಗಾಬರಿ ಪಡಿಸ್ತಿದ್ದಾರೆ. ಯುವರ್ ಆನರ್, ಇವರು ನಾನು ಗಾಬರಿ ಪಡಿಸ್ತಾ ಇಲ್ಲ, ನಿಜ ಹೇಳ್ತಾ ಇದೆ. ಮಿಸ್ಟರ್ ಮೂರ್ತಿ, ಯು ಮೇ ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ವೆಂಕಯ್ಯ, ನಿಮ್ಮ ಸಂಬಳ ಎಷ್ಟು ಬರುತ್ತೆ? 200 ರೂಪಾಯಿ. ಮೇಲ್ ಸಂಪಾದನೆ ಎಷ್ಟು ಬಂದ್ರೇನು? ಈ ರೇಷನ್ ಕಾಲದಲ್ಲಿ ಎಲ್ಲಿ ಸಾಕಾಗುತ್ತೆ ಸರ್? ಹಾಗಾದ್ರೆ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್? ಏನ್ ಬ್ಯಾಲೆನ್ಸ್? ಅಕೌಂಟ್ ಓಪನ್ ಮಾಡಿದ್ದೀನಿ ಅಷ್ಟೇ. ಇದು ನಿಮ್ ಪಾಸ್ಬುಕ್ ತಾನೇ? ಇದು 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 ನಿಮ್ಗೆ ಹೇಗೆ ಸಿಕ್ತು ಸರ್? ಯುವರ್ ಆನರ್, ಈಗ ತಾನೇ ಮಿಸ್ಟರ್ ವೆಂಕಯ್ಯ ಹೇಳಿದ್ರು ಅವ್ರು ಬರೋ ಸಂಬಳ ರೇಷನ್ಗೂ ಸಾಲದು ಅಂತ. ಆದ್ರೆ ಅವ್ರ ಅಕೌಂಟ್ ನಲ್ಲಿ 20,000 ರೂಪಾಯಿ ಇದೆ. ಇಷ್ಟೊಂದು ಹಣ ಅವ್ರಿಗೆ ಎಲ್ಲಿಂದ, ಹೇಗೆ, ಯಾವಾಗ ಬಂತು? ಮಿಸ್ಟರ್ ವೆಂಕಯ್ಯ, ನಿಮ್ಗೆ ಹಣ ಬೇಕಾಗಿತ್ತು, ನೀವು ಮಾಲಿನ್ ಕೇಳಿದ್ರಿ, ಆದ್ರೆ ಅವ್ರು ಕೊಡೋದಕ್ಕೆ ಒಪ್ಪಲಿಲ್ಲ. ನಿಮ್ಗೆ ಅವ್ರಿಗೆ ಜಗಳ ಆಯ್ತು, ನೀವು ಕೋಪ ಬಂದು ಆದೇ ಸ್ಥಳವನ್ನ ಚಾಕುಯಿಂದ ಚುಚ್ಚಿ ಆ ಹೆಣ ನೆಲ್ಕೊಂಡು ಹೋಗಿ ಮತ್ತೆ ನಾನು ಮಲಸಿದ್ರು. ಅವ್ರ ಹತ್ರ 20,000 ರೂಪಾಯಿ ಕದ್ರಿ. ಅದೇ ಸಮಯ ಸರಿಯಾಗಿ ನಿಮ್ಮ ಅದೃಷ್ಟಕ್ಕೆ ರಾಜ ಅಲ್ಲಿ ಬಂದ, ನೀವು ಮಾಡಿದ್ರೆ ನಾನು ತಲೆ ಮೇಲೆ ಹೋಗಿದ್ರಿ. ಇಲ್ಲ, ನಾನು ಕೊಲೆ ಮಾಡ್ಲಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವೇ ಕೊಲೆ ಮಾಡಿರೋ? ಇಲ್ಲ, ನಾನು ಮಾಡ್ಲಿಲ್ಲ. ಇಲ್ಲ, ನೀವೇ ಕೊಲೆ ಮಾಡಿರೋ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ 20,000 ರೂಪಾಯಿ ಹಾಗೆ ಬಂತು. ಪ್ರಭಾತ್ ಪಟ್ಟಿದ್ದು ಅವ್ರು ಕೊಲೆ ಮಾಡಿದ್ರೆ ನಿಮ್ ಹೇಳದೆ ಇರ್ಲಿಂದ ಅವರೇ ಕೊಟ್ಟಿದ್ದು. ರಾಜ ನಿರಪರಾಧಿ ಎಂದು ಘೋಷಿಸಲಾಗಿದೆ. ಯಾರಾದ್ರೂ ಹತ್ರ ಬಂದ್ರೆ ಮಗು ಸಾಯಿಸ್ಬಿಡ್ತಾರೆ.
ಇದ್ದಾಳೆ. ಯಾರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀನ್ ಈ ಕೇಸಲ್ಲಿ ಗೆಲ್ಲಕ್ಕೆ ಅವಳೇ ಕಾರಣ. ಅವಳನ್ನು ಮಾತ್ರ ಬಿಡ್ಬೇಡ. ಯಾವ್ದಾದ್ರೂ ಮಡಿ ಕರ್ಕೊಂಡ ಬೇರೆ ಏರ್ಪೋರ್ಟ್ ಹೋಗು. Miss Jyoti, passenger traveling to Bombay, kindly contact Indian Airlines Inquiry Counter for a phone call immediately. Hello? Jyoti, ನಾನು ರಾಜ ಮಾತಾಡ್ತಿರೋದು. ಪ್ಲೀಸ್ ಇದೊಂದ್ಸಾರಿ ನನ್ನ ಮಾತು ಕೇಳು. ದಯವಿಟ್ಟು ಫ್ಲೈಟ್ ಟಿಕೆಟ್ ನ ಕ್ಯಾನ್ಸಲ್ ಮಾಡಿಸು. ನನ್ನ ಮಾತು ಕೇಳು ಜ್ಯೋತಿ, ನಾನು ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಜ್ಯೋತಿ, ಇದೊಂದ್ಸಾರಿ ನಿಮಗೆ ಅವಕಾಶ ಮಾಡಿಕೊಡು. ಜ್ಯೋತಿ, ಪ್ಲೀಸ್ ಪ್ಲೀಸ್. ಸಾರಿ ರಾಜ, ನಾನು ಹೋಗ್ಲೇಬೇಕು. ಐ ಎಮ್ ಸಾರಿ. ನಾನು ಅರ್ಜೆಂಟಾಗಿ ಏರ್ಪೋರ್ಟ್ ಹೋಗ್ಬೇಕು ಸರ್. ನಾನು ಹೋಗ್ಲಿಲ್ಲ ಅಂದ್ರೆ ಅವಳು ಸಿಗೋದಿಲ್ಲ. ಅವಳು ಸಿಗ್ಲಿಲ್ಲ ಅಂದ್ರೆ ಅವಳು ಅಂದ್ರೆ ನಿಮ್ ಲವರ? ಹೌದು ಸರ್. ನಾನು ಈಗ ಹೋಗಿ ಅವಳನ್ನು ನೋಡ್ಲೇಬೇಕು. ಇಲ್ಲ ಅಂದ್ರೆ ಅವಳು ಇಂಗ್ಲೆಂಡ್ ಬಿಟ್ಟೋಗ್ತಾಳೆ. ಮತ್ತೆ ನೋಡಕ್ ಆಗೋದಿಲ್ಲ ಸರ್. ಡೋಂಟ್ ಬರಿ, ಪೊಲೀಸ್ ಇರೋದೇ ಹೆಲ್ಪ್ ಮಾಡಿ. ಬನ್ನಿ ಕೂತ್ಕೊಳ್ಳಿ, ಐ ವಿಲ್ ಡ್ರಾಪ್ ಯು. Traveling to Bombay by IC-106 are requested to check through the security and stand by for the departure announcement.
ಆಡದ ಮಂಗನು ಹಾಡನು